ಆ್ಯಪ್ ನಮ್ಮನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಹೀಗೆ ನೂರಾರು ಹೆಸರುಗಳಿಂದ ನೂರಾರು ನಾಮಗಳಿಂದ ಕರೆಸಿಕೊಳ್ತಾ ಇದ್ದಂಥವರು ಶ್ರೀ 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 ಶಿವಕುಮಾರ ಶ್ರೀಗಳು ಆದರೆ ಇವತ್ತು ಅವರ ನಮ್ಮ ಜೊತೆಗೆ ಇಲ್ಲ ಅನ್ನೋ ನೋವು ನಿಜವಾಗ್ಲೂ ಕೂಡ ಎಂದಿಗೂ ಕಾಡುವಂತಹ ಒಂದು ಅಚ್ಚಳಿಯದ ನೋವಾಗಿ ಕೂಡ ಉಳಿದಿರುವಂಥದ್ದು ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಅವರು ಬದುಕಿ ಬಾಳಿದಂತಹ ದಾರಿಯಾಗಿರ್ಬೋದು ವಿಶ್ವಕ್ಕೆ ಅವರು ತೋರಿಸ್ಕೊಂಟ ಮಾರ್ಗ ಏನಿದೆ ನಿಜಕ್ಕೂ ಕೂಡ ಅವಿಸ್ಮರಣೀಯ ಅಂತಲೇ ಕೂಡ ಹೇಳಬೇಕು ಈ ನಿಟ್ಟಿನ ಈಗಾಗಲೇ ನಾಳೆಯವರೆಗೆ ಶ್ರೀಗಳ ಹನ್ನೊಂದನೇ ದಿನದ ಪುಣ್ಯಾರಾಧನೆಯನ್ನು ಕೂಡ ಎಲ್ಲ ಕಡೆ ವಿಶ್ವದಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತದ್ದು ಈ ನಿಟ್ಟಿನಲ್ಲಿ ನಮ್ಮ ಮೈಸೂರಿನ ವತಿಯಿಂದ ವಿಶೇಷವಾಗಿ ಶಿವಕುಮಾರ ಶ್ರೀಗಳಿಗೆ ನಮನವನ್ನು ಸಲ್ಲಿಸುವಂತದ್ದು ಕೇವಲ ಒಂದು ದಿನದಲ್ಲ ಎಂದಿನಂತೆ ದಿನನಿತ್ಯದಲ್ಲಿ ಯಾವತ್ತೂ ಕೂಡ ನೀವು ಶಿವಕುಮಾರ ಶ್ರೀಗಳನ್ನು ನೆನೆಯಬೇಕಾ ಅಥವಾ ಅವರ ಬಗ್ಗೆ ಏನಾದರೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಒಂದು ವಿನೂತನ ಕಾರ್ಯಕ್ರಮವನ್ನು ಮೈಸೂರಿನ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದಲೂ ಕೂಡ ಈಗಾಗಲೇ ಹಮ್ಮಿಕೊಳ್ಳಲಾಗಿರುವಂತದ್ದು ಈ ನಿಟ್ಟಿನಲ್ಲಿ ಶ್ರೀಗಳ ಹೆಸರಿನಲ್ಲೇ ಕೂಡ ಂತಹ ಶ್ರೀ ಸಿದ್ಧಗಂಗಾ ತಪೋನಿಧಿ ಅನ್ನೋ ಒಂದು ಹೆಸರಿನಲ್ಲಿ ವಿಶೇಷ ಆಪ್ ಅನ್ನು ಸಿದ್ಧಪಡಿಸಲಾಗ್ತಾ ಇದೆ ಏನಪ್ಪ ಈ ಆಪ್ ಶಿವಕುಮಾರ್ ಶ್ರೀಗಳ ಹೆಸರಿನಲ್ಲಿ ಬರ್ತಾ ಇದೆ ಸಿದ್ಧಗಂಗಾ ಮಠದವರೇನಾದರೂ ಮಾಡ್ತಿದ್ದಾರೆ ಖಂಡಿತಲ್ಲ ಮೈಸೂರಿನವರೇ ಆದಂತಹ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಶ್ರೀಗಳಿಗೆ ಎಂದೆಂದಿಗೂ ಕೂಡ ಅವರ ನಮನಗಳು ಅವರ ಜೊತೆಗೆ ಕಳೆದಂತಹ ಸಂದರ್ಭಗಳು ಆಗಿರ್ಬೋದು ಅವರ ವಚನಗಳು ಇವೆಲ್ಲವನ್ನ ಕೂಡ ಅವಿಸ್ಮರಣೀಯವಾಗಿ ಉಳಿಯಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾಗಿ ಮೊರೆ ನಿಟ್ಟಿನಲ್ಲಿ ಈಗಾಗಲೇ ಸಾವಿರದ ನೂರ ಹನ್ನೆರಡು ಭಕ್ತ ಇದರಿಂದ ಶಿವಕುಮಾರ ಶ್ರೀಗಳ ಬಗ್ಗೆ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಲಾಗಿದೆ ಯಾಕಂದ್ರೆ ಮಠಕ್ಕೆ ಶ್ರೀಗಳು ಇದ್ದಂತಹ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಬರ್ತಾ ಇದ್ರು ಶ್ರೀಗಳ ಒಡನಾಟ ಅವರ ಜೊತೆ ಯಾವ ರೀತಿಯಾಗಿ ಇರ್ತಿತ್ತು ಶ್ರೀಗಳು ಎಷ್ಟೋ ಜನರಿಗೆ ಆಶೀರ್ವಚನ ಕೂಡ ನೀಡಿರುವಂಥದ್ದು ಕೆಲವೊಂದು ಹಿಂದಿನ ದಿನಗಳಲ್ಲಿ ಶ್ರೀಗಳೇ ಕೂಡ ಅವರ ಊರಿಗೆ ಹೋಗಿರುವಂಥದ್ದು ಈ ರೀತಿಯಾದಂತಹ ಉದಾಹರಣೆಗಳೆಲ್ಲವನ್ನ ಕೂಡ ಈ ವಚನ ಫೌಂಡೇಶನ್ ಅವರ ಜೊತೆಗೆ ಹಂಚಿಕೊಂಡರೆ ಆ ಮಾತಿನ ಒಂದು ಮೂಲಕವನ್ನ ಅವರು ಅಕ್ಷರ ರೂಪಕ್ಕೆ ಬದಲಾಯಿಸಿ ಈ ಆಪ್ನ ಮೂಲಕ ವಿಶ್ವದಾದ್ಯಂತ ಶ್ರೀಗಳನ್ನ ನೆನಪಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹಾಗೆ ಈ ಐಡಿಯಾ ಅವರಿಗೆ ಎಲ್ಲಿಂದ ಬಂತು ಈ ರೀತಿಯಾದಂಥ ಒಂದು ಮಹತ್ ಕಾರ್ಯ ಯಾವ ರೀತಿಯಾಗಿ ಸಾಕ್ತಾ ಇದೆ ಯಾವ ಹಂತದಲ್ಲಿದೆ ಶಿವಕುಮಾರ ಶ್ರೀಗಳಿಗೆ ನೀವು ಕೂಡ ಯಾವ ರೀತಿಯಾಗಿ ನಿಮ್ಮ ಒಂದು ನಮನಗಳನ್ನು ಸಲ್ಲಿಸಬಹುದು ಇವೆಲ್ಲದರ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿರ್ತೀವಿ ಇದುವೇ ಹೊತ್ತಿನ ವಿಶೇಷ ಆಪ್ ನಮನ ನಾನು ನಾಚಪ್ಪ ಎಂದಿನಂತೆ ವಿಚಾರದ ಕುರಿತು ಮಾತನಾಡಲು ಮೂವರು ವಿಶೇಷ ಅತಿಥಿಗಳು ನನ್ನೊಟ್ಟಿಗೆ ಪ್ಯಾನೆಲ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಇನ್ನ ಮಠಾಧಿಪತಿಗಳು ಶ್ರೀ ಚಂದ್ರಮೌಳೇಶ್ವರ ಮಠದ ಮಠಾಧೀಶರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ನಮ್ಮೊಂದಿಗಿದ್ದಾರೆ ಶ್ರೀಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಗೇನೆ ಸಂಸ್ಥಾಪಕರು ಶರಣು ವಿಶ್ವವಚನ ಫೌಂಡೇಶನ್ನ ವಚನ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಗೆಯೇ ಸಂಸ್ಥಾಪಕ ನಿರ್ದೇಶಕರು ಶರಣು ವಿಶ್ವ ಫೌಂಡೇಶನ್ ಅವರಾಗಿರುವಂಥ ಶ್ರೀಮತಿ ರೂಪಾ ಅವರು ಕೂಡ ಬಂದಿರುವಂಥದ್ದು ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಗುರುಗಳನ್ನ ನಿಮ್ಮಿಂದನೇ ಕೂಡ ಆರಂಭವನ್ನು ಮಾಡ್ತೀನಿ ಶ್ರೀಗಳು ಅಂತ ಹೇಳಿದ್ರೆ ಮೊದಲಿಗೆ ನಮ್ಮ ಕಣ್ಣ ಮುಂದೆ ಬರ್ತಾ ಇರುವಂಥದ್ದು ಶಿವನೇ ಅಂತ ಕೂಡ ಹೇಳ್ತಾರೆ ಯಾವತ್ತೂ ಕೂಡ ಶಿವನನ್ನು ಆರಾಧನೆ ಮಾಡ್ತಿದ್ದಂಥವ್ರು ಅವರು ಇದ್ದಂಥ ಸಂದರ್ಭ ಪೂರ್ತಿ ಭಕ್ತರ ಸೇವೆ ಎಷ್ಟಿತ್ತು ಅಷ್ಟೇ ಸೇವೆಯನ್ನು ಶಿವನಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಂಥವರು ಶ್ರೀ ಶಿವಕುಮಾರ ಶ್ರೀಗಳು ಅವರು ನಮ್ಮೊಂದಿಗೆ ಇಲ್ಲ ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ ಹೊರತು ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ನಾನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವರು ಲಿಂಗ ಸ್ವರೂಪಿ ಆಗ್ತಾರೆ ಅಷ್ಟೇ ಹೊರತು ಅವರ ಅವರ ಕಾಯಕಲ್ಪಗಳಾಗಿರ್ಬೋದು ಅವರು ನಮ್ಮೊಂದಿಗಿದ್ದಂಥ ಒಂದು ಸಂದೇಶ ಅವರು ಹಾಕಿಕೊಟ್ಟಂಥ ಹಾದಿ ವರ್ಷಗಳು ನಾವಿಲ್ಲದಿದ್ದರೂ ಕೂಡ ಅದು ಮುಂದುವರೆದೇ ಹೋಗುತ್ತೆ ಶಿವಕುಮಾರ್ ಶ್ರೀಗಳ ಬಗ್ಗೆ ಮೊದಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ನಾವು ಶಿವಕುಮಾರ್ ಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಒಂದು ಸಿಕ್ಕಂತ ಇದು ಸೌಭಾಗ್ಯ ಅಂತ ನಾನು ಅವರು ಭಾವಿಸ್ತೇನೆ ಯಾಕೆ ಅಂತಂದರೆ ನಮ್ಮಂಥ ಎಷ್ಟೋ ಸ್ವಾಮೀಜಿಗಳಿಗೆ ಎಷ್ಟೋ ಸಾಧಕರಿಗೆ ಅವರು ಹಾಕೊಟ್ಟಂತಹ ಒಂದು ಹಾದಿ ಅವರು ನಡೆದಂಥ ಒಂದು ದಾರಿಯಲ್ಲಿ ನಾವೆಲ್ಲ ಈ ದಿನ ನಡಿಬೇಕು ಯಾಕೆ ಅಂತಂದರೆ ಒಂದು ಕುಟುಂಬ ನಡೆಸೋದು ಈಗಿನ ಕಾಲದಲ್ಲಿನೇ ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ಒಂದು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಅವರು ಅನ್ನದಾಸೋಹ ಜ್ಞಾನ ದಾಸೋಹ ವಿದ್ಯ ಅವರು ಪ್ರತಿನಿತ್ಯ ಅವರು ಪ್ರತಿಯೊಬ್ಬರ ಭಕ್ತರ ಮನೆಗೆ ಹೋಗಿ ಅವರು ಎಲ್ಲರಿಗೂ ಕೂಡ ನೀಡಿದ್ದಾರೆ ಅಂತಂದರೆ ಅದು ನಾವು ಈ ದಿನ ನೆನೆಯಬೇಕಾದಂಥ ಒಂದು ವಿಚಾರಗಳು ಹಾಗಾಗಿ ನಾವು ಅವರ ಒಂದು ಹಾಕೊಟ್ಟಂಥ ಹಾದಿ ಅವರು ಎಷ್ಟೋ ಜನಗಳಿಗೆ ಎಷ್ಟೋ ಕೈ ಅವ್ರಿಗೂ ತುಂಬ ಸೇವೆ ಮಾಡಿದ್ದಾರೆ ಅವ್ರನ್ನ ಅಂದರೆ ಅವ್ರನ್ನ ಬರೀ ಮಾತಲ್ಲೇ ಹೇಳಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಅವರು ಒಂಥರ ವ್ಯಕ್ತಿತ್ವ ಅವ್ರದ್ದು ಹಾಗಾಗಿ ನಾವು ಇವತ್ತು ಅವ್ರನ್ನೆಲ್ಲರೂ ಅವರು ನಮ್ಮಿಂದ ಇಲ್ಲದೇ ಇರ್ಬೋದು ಅಂತ ಅನ್ಸಿರ್ಬೋದು ಆದರೆ ಅವ್ರು ನಮ್ಮಿಂದ ಖಂಡಿತ ದೂರವಾಗಿಲ್ಲ ನಮ್ಮಲ್ಲೇ ಇದ್ದಾರೆ ನಮ್ಮ ಜೊತೆನೇ ಇದ್ದಾರೆ ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ ಅಂತ ಒಂದು ಒಂದು ಭಾವನೆ ಮಾತನಾಡ್ತೀವಿ ಸರ್ ಎಸ್ ಅವರೇ ಶ್ರೀಗಳನ್ನ ಯಾವ ರೀತಿಯಾಗಿ ವರ್ಣಿಸ್ತಾ ಇದ್ರು ಅಂತ ಹೇಳಬೇಕು ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅಂದರು ಬಸವಣ್ಣ ಅದರಂತೆ ನಡೆದರು ನಡೆದಾಡೋ ದೈವ ಅಂತ ಕೂಡ ಅವರನ್ನು ಕರಿತಾ ಇದ್ರು ನಡೆದಾಡೋ ದೈವ ನಮ್ಮ ಜೊತೆ ಇದ್ದರು ಆ ಕಾಲಘಟ್ಟದಲ್ಲಿ ನಾವು ಇದೇ ಅನ್ನೋದೇ ಕೂಡ ಒಂದು ರೀತಿಯಾದಂಥ ಸಾರ್ಥಕತೆ ಸಾಕಷ್ಟು ಜನ ಹೋಗ್ತಾ ಇದ್ರು ಏನಕ್ಕೆಂದ್ರೆ ಅಂತ ಒಬ್ಬ ಶತಾಯುಷವರ ಆಶೀರ್ವಾದವನ್ನು ಪಡೆದರೆ ಅವರ ಪಾದವನ್ನು ಸ್ಪರ್ಶಿಸದೆ ನಮಗೂ ಕೂಡ ಎಲ್ಲೋ ಒಂದು ರೀತಿಯಾದಂಥ ಆರೋಗ್ಯ ಸಿಗುತ್ತೆ ನಾವು ಬಯಸಿದ್ದು ಸಿಗುತ್ತೆ ಅಂತ ನೀವು ಶಿವಕುಮಾರ ಶ್ರೀಗಳ ಬಗ್ಗೆ ಮೊದಲಿಗೆ ಏನು ಹೇಳ್ತೀರಾ ಅಲ್ಲಮ ಪ್ರಭುಗಳು ಒಂದು ವಚನವನ್ನ ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಆ ರೈದು ಒಂದು ಕುಡಿತೆ ಉದಕವ ನೆರವೆ ಹಸಿವಾದಡೆ ಹೋಗರವ ನಿಕ್ಕುವೆ ನಾ ದೇವ ಕಾಣ ಗುಗೇಶ್ವರ ಅಂದ್ರೆ ದೇವರಿಗೆ ಸವಾಲು ಹಾಕೋದು ಅಲ್ಲಮ್ಮ ಪ್ರಭುಗಳು ನೀನಲ್ಲ ದೇವರು ನಾನು ದೇವರು ಯಾರಾದ್ರೂ ನಿನ್ನ ನೀರು ಅಂತ ಕೇಳ್ಕೊ ಬಂದ್ರೆ ನೀನ್ ನೀರು ಕೊಡೋದಿಲ್ಲ ಅಥವಾ ಯಾರಾದ್ರೂ ಹಸಿವು ಅಂತ ಕೇಳ ಬಂದ್ರೆ ನೀನು ಅವರಿಗೆ ಒಂದು ತುತ್ತು ಅನ್ನ ಇಕ್ಕೊಲ್ಲ ಆದ್ರೆ ಆರೈದು ಒಂದು ಕುಡಿತೆ ಉದಕ ಬ ಯಾರಾದ್ರೂ ದಾಹ ಅಂತ ಬಂದ್ರೆ ನಾನು ಅವರಿಗೆ ಒಂದು ಲೋಟ ನೀರನ್ನ ಕೊಡ್ತೇನೆ ಹಸಿವಾದಡೆ ಹೋಗರವ ನಿಕ್ಕುವೆ ಯಾರಾದ್ರೂ ಹಸಿವು ಅಂತ ಬಂದ್ರೆ ಅವರಿಗೆ ನಾನು ಒಂದು ತುತ್ತು ಊಟನ್ನ ಕೊಡ್ತೇನೆ ನಾ ದೇವ ಕಾಣ ಗುಹೇಶ್ವರ ನೀನಲ್ಲ ದೇವ್ರು ನಾನು ದೇವ್ರು ಅಂತ ಗುಹೇಶ್ವರ ಹೇಳ್ತಾರೆ ಆ ರೀತಿ ಆ ದೇವರ ರೂಪದಲ್ಲಿ ಕಾಣೋದು ನಾವು ಶಿವಕುಮಾರ ಸ್ವಾಮೀಜಿಗಳು ಹೌದು ಯಾಕಂದರೆ ಪ್ರತಿ ವರ್ಷ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಿದ್ದಾರೆ ಅಂದರೆ ಆ ಹತ್ತು ಸಾವಿರ ಮಕ್ಕಳ ಭವಿಷ್ಯ ಏನಾಗಿದೆ ಬೆಳಕಾಗಿದೆ ಅವರು ಕೇವಲ ನಮ್ಮ ಮೈಸೂರು ಆಗ್ಬೋದು ಅಥವಾ ನಮ್ಮಲ್ಲಿ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಷ್ಟು ಜಿಲ್ಲೆಗಳ ಒಂದು ವಿದ್ಯಾರ್ಥಿಗಳು ಆ ಒಂದು ಸಿದ್ಧಗಂಗಾ ಮಠದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ರಾಜ್ಯದವರು ಕೂಡ ಬಂದು ವ್ಯಾಸಂಗ ಮಾಡೋದ್ರ ಜೊತೆಗೆ ಇಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳು ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಅಲ್ಲಿ ಆರಿಸ್ತಾ ಇದ್ದಾರೆ ಮೂಲೆ ಮೂಲೆಗಳಲ್ಲೂ ಶ್ರೀಗಳ ವಿದ್ಯಾರ್ಥಿಗಳಿದ್ದಾರೆ ವಿವಿಧ ದಿಕ್ಕುಗಳಲ್ಲಿ ನೀವು ಹೇಳಿದಂಗೆ ಮೂಲೆ ಮೂಲೆಗಳಲ್ಲಿ ಅಂತಹ ದಿವ್ಯ ಪುರುಷರು ನಮ್ಮ ಈ ಒಂದು ಕಾಲಘಟ್ಟದಲ್ಲಿ ಅಂತಹ ಕಾಲಘಟ್ಟದಲ್ಲಿ ನಾವು ಬದುಕಿದ್ದೀವಿ ಅನ್ನೋದೇ ನಮ್ಮ ಎಲ್ಲರ ಒಂದು ಪುಣ್ಯ ಅಂತಹ ಒಂದು ಪುಣ್ಯದ ಕಾಲದಲ್ಲಿ ನಾವು ಬದುಕಿ ಅವರು ಇಲ್ಲದೇ ಇರಬಹುದು ಆದರೆ ಅವರನ್ನ ಶಾಶ್ವತವಾಗಿ ಉಳಿಯಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಟುಕೊಂಡು ನಾವು ಶರಣ ವಿಶ್ವವಚನ ಫೌಂಡೇಶನ್ ನಿಂದ ಅವರಿಗೆ ಭಕ್ತಿ ಪೂರಕವಾದಂತಹ ಏನಾದರೂ ಒಂದು ಒಳ್ಳೆಯ ಉದ್ದೇಶದ ಮುಖಾಂತರ ಅವರಿಗೆ ಭಕ್ತಿ ಸಮರ್ಪಣೆ ಮಾಡಬೇಕು ಅನ್ನೋ ಆಲೋಚನೆಯ ಇಟ್ಕೊಂಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ್ಯಪ್ ಬಗ್ಗೆ ನಾನು ಮುಂದಿನ ಕೇಳಲ್ಲ ಅಂತಿದ್ದೇನೆ ಸರ್ ಯಾಕಂದ್ರೆ ಶ್ರೀಗಳು ಅಂದ್ರೆ ಒಂದು ತಿಂಗಳ ಹಿಂದಾನೇ ಕೂಡ ನೀವು ಇದನ್ನ ರೆಡಿ ಮಾಡಿದ್ರಿ ಅನ್ನೋದು ಕೂಡ ಗೊತ್ತಾಗ್ತಿತ್ತು ಈಗಾಗಲೇ ಸಾವಿರದ ನೂರ ಹನ್ನೆರಡು ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದೀರಾ ಹಾಗಿದ್ರೆ ಏನಕ್ಕೆ ಅನ್ನಿಸ್ತು ಶ್ರೀಗಳಿಗೆ ಈ ರೀತಿಯಾಗ್ಲೂ ಕೂಡ ಭಕ್ತಿನ ಮನವನ್ನ ನಾವು ಸಲ್ಲಿಸಬಹುದು ಇದು ಅಜರಾಮರವಾಗಿ ಉಳಿಯುವಂತ ಒಂದು ಕಾರ್ಯ ಈ ಒಂದು ಐಡಿಯ ಅಥವಾ ಪ್ಲಾನ್ ಎಲ್ಲಿಂದ ಬಂತು ನಾವು ಒಂದು ಒಂದೂವರೆ ತಿಂಗಳ ಹಿಂದೆನೆ ಶ್ರೀಗಳಿಗೂ ಕೂಡ ಇದೊಂದು ಹ್ಯಾಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದು ಓಕೆ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ನಾ ಅಂತರ್ಜಾಲ ಸಂಚಾಲಕ ಅಂತ ಮೆಕಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಪಿವಿ ರುದ್ರೇಶ್ ಅಂತ ಹೌದು ಚಿತ್ರದುರ್ಗ ಚಿತ್ರದುರ್ಗಮೂಲತವರು ಆ ವಿದ್ಯಾರ್ಥಿ ಒಂದು ಪರಿಶ್ರಮದ ಫಲವೇ ಈ ಒಂದು ಆಪ್ ಅಂದ್ರೆ ಆವಾಗ್ಲಿಂದ ನಾವು ಸಂಗ್ರಹವನ್ನ ಮಾಡ್ಕೊಂಡು ಬಂದಿದ್ದು ಇಲ್ಲಿಯವರೆಗೆ ಐದು ನೂರು ಜನರ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದೇವೆ ನೀವೇ ಹೇಳದ್ರಿ ಅವರಿಗೆ ಯಾವ ರೀತಿ ಅವರೇ ಊರಿಗೆ ಬಂದಿದ್ರು ಆ ಊರಿಗೆ ಬಂದಾಗ ಶ್ರೀಗಳನ್ನ ಕಂಡ ರೀತಿ ಅವತ್ತು ಆ ವಿದ್ಯಾರ್ಥಿಯಾಗಿದ್ದಾಗ ಶ್ರೀಗಳನ್ನ ಕಂಡ ರೀತಿ ಅದು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಬಂದಾಗ ಶ್ರೀಗಳ ಒಂದು ಆಶೀರ್ವಚನ ಯಾವ ರೀತಿ ಇತ್ತು ಅವರ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇತ್ತು ಅದೆಲ್ಲವನ್ನ ಅನೇಕ ಜನರು ವಿವಿಧ ರೀತಿಯಲ್ಲಿ ಹಂಚಿಕೊಳ್ತಾ ಇದ್ರು ಅಂದ್ರೆ ಒಂದು ಪುಸ್ತಕ ಬರೆದ್ರೆ ಆ ಪುಸ್ತಕ ಬರೆದು ಹೊರಟೋಗ್ಬಿಡುತ್ತೆ ಹೌದು ಅಲ್ಲಿ ಆ ಕಾಲ ಇದಾದಾಗ ಆದ್ರೆ ಒಂದು ಶಾಶ್ವತವಾಗಿ ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಶ್ರೀ ಸಿದ್ಧಗಂಗಾ ದಿವ್ಯಾ ತಪೋನಿಧಿ ಅನ್ನೋ ಒಂದು ಹೆಸರಿನಲ್ಲಿ ಈ ಒಂದು ಅನ್ನ ಆ ಒಂದು ನಮ್ಮ ಮೆಕ್ಯಾನಿಕಲ್ ಸ್ಟೂಡೆಂಟು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡ ಇದಕ್ಕೆ ನಿಮ್ಮ ಸಹಕಾರ ಬೇಕು ಸರ್ ಅಂತ ಹೇಳ್ದ ಆಯಿತು ಸಂಪೂರ್ಣ ಸಹಕಾರ ಇದೆ ಅಂತಹ ಒಂದು ಮಹಾ ತಪಸ್ವಿಗಳಿಗೆ ಮಹಾ ಚೈತನ್ಯಕ್ಕೆ ನಾವು ಒಂದು ರೀತಿಯ ನಮನವನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂತ ಒಂದೂವರೆ ತಿಂಗಳಿಂದ ನಾವು ಪ್ರಯತ್ನವನ್ನ ಪಟ್ಟಿದ್ದೇವೆ ಈಗ ಐದು ನೂರಕ್ಕೂ ಹೆಚ್ಚು ಜನರ ಒಂದು ಅಭಿಪ್ರಾಯ ಬಂದಿದೆ ಇನ್ನು ಒಂದು ಎರಡು ತಿಂಗಳ ಸಮಯ ಇದೆ ಅವರ ನೂರ ಹನ್ನೆರಡನೇ ಜಯಂತಿಗೆ ನಾವು ಈ ಒಂದು ಹ್ಯಾಪನ್ನ ಒಂದು ಅರ್ಪಣೆ ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡು ಆ ಒಂದು ಇನ್ನು ಹದಿನೈದು ದಿನಗಳ ಅವಧಿಯಲ್ಲಿ ಇನ್ನೂ ಕೂಡ ಅವರು ನಾವು ಮೂರು ರೀತಿಯಲ್ಲಿ ನಾವು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೇವೆ ಮೊದಲನೇದು ಪೂಜ್ಯರಿಂದ ಅಂದ್ರೆ ಅನೇಕ ಪೂಜ್ಯರಿಗೆ ಅವರು ಆದರ್ಶವಾಗಿದ್ದಾರೆ ಹೌದು ನಿಜ ಅದಲ್ಲದೆ ಅನೇಕ ಗಣ್ಯ ವ್ಯಕ್ತಿಗಳು ಯಾವುದೇ ಪ್ರಪಂಚದ ವಿವಿಧ ಮೂಲೆಗಳ ಗಣ್ಯ ವ್ಯಕ್ತಿಗಳು ಬಂದು ಅವರ ಹತ್ರ ಬಂದು ಏನ್ ಮಾಡ್ತಾ ಇದ್ದಾರೆ ಆಶೀರ್ವಾದವನ್ನ ಪಡ್ಕೊಂಡು ಹೋಗಿದ್ದಾರೆ ಜನಸಾಮಾನ್ಯರು ಜನಸಾಮಾನ್ಯರು ಕೂಡ ಅವರನ್ನ ದೇವರ ರೀತಿ ನೋಡಿದ್ದಾರೆ ಹಾಗೆ ನಾವು ಪೂಜ್ಯರಿಂದ ಗಣ್ಯರಿಂದ ಜನಸಾಮಾನ್ಯರಿಂದ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಅದಕ್ಕೆ ಅಕ್ಷರ ರೂಪ ಕೊಟ್ಟಾಗ ಅದು ನಾವು ಹಳಿದರೂ ಕೂಡ ಅದು ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಆಪ್ ಅನ್ನು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ಒಂದೆಡೆ ಸಾಕ್ಷಾತ್ಕಾರದ ಕಾರ್ಯ ಅಂತ ಅನ್ಸುತ್ತೆ ಮಾತನಾಡ್ತೀನಿ ಒಂದೆಡೆ ಸಾರ್ವಜನಿಕರು ಸರ್ ಹೇಳಿದಂಗೆ ನಾನು ಕಾಣೋದೇ ಶ್ರೀಗಳನ್ನ ಒಂದು ಭಾವದಲ್ಲಿ ನನ್ನ ಪೂಜ್ಯ ದೇವರು ಅಂತ ನಾನು ಕಾಣಬಹುದು ಅಥವಾ ಸಾಕಷ್ಟು ಮಠಾಧೀಶರು ಕೂಡ ನೋಡ್ತಾರೆ ನಮ್ಮ ಗುರುಗಳು ಇವರು ನಾವು ಅವರು ಹಾಕೊಟ್ಟಂತಹ ಹಾದಿಯಲ್ಲಿ ಅಂತ ಹೇಳ್ತಾರೆ ಗಣ್ಯ ವ್ಯಕ್ತಿಗಳು ತಮ್ಮನ್ನ ಯಾವ ರೀತಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋದಕ್ಕೂ ಕೂಡ ಶ್ರೀಗಳ ಜೊತೆ ಅವರ ಒಂದು ಒಡನಾಟವನ್ನು ಇಟ್ಕೊಂಡಿದ್ದ ಇವೆಲ್ಲ ಒಂದು ಒಂದು ಸೇರಿ ಲೋಕ ಇದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗಾಗಿ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿನಿ ನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಕೂಡಲ ಸಂಗಮ ದೇವರಿಗೆ ಒಂದು ಸವಾಲನ್ನು ಹೊಡ್ತಾರೆ ಅಂದರೆ ನುಡಿದಂತೆ ನಡಿತೀನಿ ಅಂತ ಹೇಳ್ತಾರೆ ಆ ನಾವು ಬಸವಣ್ಣನವರನ್ನು ನಿಜವಾಗ್ಲೂ ನೋಡಿಲ್ಲ ನಾವು ಆದರೆ ಆಧುನಿಕ ಬಸವಣ್ಣ ಅಂತಲೇ ನಾವು ನಮ್ಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳನ್ನು ಹೇಳ್ಬೋದು ಯಾಕಂದರೆ ಪ್ರ ಯಾವುದೇ ಒಬ್ಬ ಮನುಷ್ಯನನ್ನ ದೇವರು ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ದೇವರಿಗೆ ಅಷ್ಟು ಹತ್ತಿರವಾಗಿದ್ದು ಹತ್ತಿರವಾಗಿರೋರು ಅಂತ ನಮಗೆ ಅನ್ಸಿದ್ದಾರೆ ಅಂದ್ರೆ ಅವರು ಬಹಳ ಮಹಾನ್ ಚೇತನ ಅಂತಾನೆ ಹೇಳ್ಬೋದು ಅಂದ್ರೆ ನಾವು ಕಣ್ಣಲ್ಲಿ ಕಂಡಂತಹ ಒಂದು ದೊಡ್ಡ ಮಹಾನ್ ಚೇತನವನ್ನ ನಾವು ಜೊತೆ ನಾವು ಒಂದು ಪವಾಡ್ ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಎಲ್ಲರಿಗೂ ಕೂಡ ಅಂದ್ರೆ ಯಾವುದೇ ಜಾತಿ ಮತ ಆ ಒಂದು ಭೇದವಿಲ್ಲದೆ ಎಲ್ಲರೂ ಕೂಡ ಶ್ರೀಗಳ ಒಂದು ಆಶೀರ್ವಾದವನ್ನ ಪಡೀತಿದ್ರು ಅಂದ್ರೆ ಆ ಒಂದು ಚೇತನದಲ್ಲಿ ಒಂದು ಶಕ್ತಿ ಇರಬೇಕು ಯಾಕಂದ್ರೆ ಅವರು ದಿನನಿತ್ಯ ಅವರು ನಡೆದುಕೊಳ್ತಿದ್ದಂಥ ರೀತಿ ಆಗಿರ್ಬೋದು ಅವರು ಜನಸಾಮಾನ್ಯರನ್ನು ನೋಡ್ತಿದ್ದಂಥ ರೀತಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಿದ್ರು ಇವರನ್ನು ಹೆಚ್ಚಾಗಿ ನೋಡಬೇಕು ಇವರನ್ನ ಇದಾಗಿ ನೋಡಬೇಕು ಅನ್ನೋದಿರಲಿಲ್ಲ ಎಲ್ಲರನ್ನು ಒಂದು ಸಮಾನವಾದ ದೃಷ್ಟಿಯಲ್ಲಿ ಕಾಣ್ತಾ ಇದ್ರು ಅದು ಅವರ ನಿಜವಾಗ್ಲೂ ಹಿರಿಮೆ ಅಂತಾನೆ ಹೇಳ್ಬೋದು ಯಾಕಂದರೆ ಸಾಮಾನ್ಯವಾಗಿ ಎಷ್ಟೋ ನಾವು ಮಠಗಳಿಗೆ ಹೋದಾಗ ನಾವು ನೋಡ್ತಾ ಇರ್ತೀವಿ ಅಂದರೆ ಎಲ್ಲರನ್ನು ಹೇಗೆ ಕಾಣ್ತಾರೆ ಅಂತ ಹಾಗೆ ಎಷ್ಟೋ ಜನ ಮಠಗಳಿಗೆ ಬಂದವರು ಅವರಲ್ಲಿ ಬಹಳ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ ನೋಡಿದ್ದಾರೆ ಒಂದು ಗುರುಗಳನ್ನ ನೋಡಿದ್ದಾರೆ ದೇವರನ್ನ ನೋಡಿದ್ದಾರೆ ಈ ಒಂದು ಕಾರಣದಿಂದನೇ ಅವರನ್ನು ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಅಂತ ಕರಿತಾ ಇರೋದು ಅದರಿಂದನೇ ಜನಗಳು ಅವರಲ್ಲಿ ಅಷ್ಟೊಂದು ಭಕ್ತಿ ಇಲ್ಲದೆ ಹೋಗಿದ್ರೆ ಆ ಒಂದು ದಿನ ನಾವು ಕೂಡ ದರ್ಶನ ಮಾಡೋದಕ್ಕೆ ಹೋಗಿದ್ವಿ ಲಕ್ಷಾಂತರ ಜನ ಬಂದಿದ್ರು ಆ ಲಕ್ಷಾಂತರ ಜನ ಬಂದು ಸೇರಬೇಕು ಅಂತಂದ್ರೆ ಆ ನಿಜವಾಗ್ಲೂ ನೂಕು ನುಗ್ಗಲುಗಳಲ್ಲೂ ಕೂಡ ಎಂತೆಂತ ಚಿಕ್ಕ ಮಗು ಒಂದು ವರ್ಷದ ಮಗುನೆಲ್ಲ ಎತ್ಕೊಂಡು ಬಂದಿದ್ರು ಅಂದರೆ ಆ ಮಹಾನ್ ಚೇತನವನ್ನ ಇನ್ನೊಂದು ಇನ್ನೊಮ್ಮೆ ನೋಡಬೇಕು ನೋಡಬೇಕು ಅನ್ನೋ ಒಂದು ದಾಹ ಇತ್ತಲ್ಲ ಕಣ್ಣಲ್ಲಿ ಪ್ರತಿಯೊಬ್ಬರಲ್ಲಿ ಎಷ್ಟೇ ಅವತ್ತು ನೂಕು ಇರ್ಲಿ ಎಷ್ಟೇ ಕ್ರೌಡ್ ಇರಲಿ ಅವತ್ತು ಒಂದು ಟ್ರಾಫಿಕ್ ಜಾಮ್ ಆಗಿರಲಿ ಏನೇ ಆಗಿರಲಿ ಇವತ್ತು ನಾನು ಲಾಸ್ಟ್ ಅಟ್ಲೀಸ್ಟ್ ನಾನು ಸ್ವಾಮೀಜಿಗಳ ದರ್ಶನ ಪಡೀಲೇಬೇಕು ಅಂತ ಬಂದಿದ್ದಾರೆ ಅಂತಂದರೆ ಆ ಒಂದು ತಪೋನಿಧಿ ಅಂದರೆ ನಾವು ಹ್ಯಾಪ್ನ ಹೆಸರೇ ನಾವು ಶ್ರೀ ಸಿದ್ಧಗಂಗಾ ದಿವ್ಯ ತಪೋನಿಧಿ ಅಂತ ಹೇಳಿದೀವಿ ಅಂತ ತಪಸ್ಸು ಮಾಡಿದಂತಹ ಮಹಾನ್ ಚೇತನ ಅಂತ ನಾನು ಹೇಳ್ಬೋದು ಎಸ್ ಶ್ರೀಗಳ ನಿಮ್ಗೆ ಏನು ಅನ್ಸುತ್ತೆ ಅವರನ್ನು ನಾವು ಸಿದ್ಧಗಂಗೆಯ ಸಿದ್ಧ ಪುರುಷರು ಅಂತ ಕೇಳ್ತಾ ಇದ್ವಿ ಯಾಕಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ವಯಸ್ಸು ಬದುಕಿದಂಥವ್ರು ಶಿವಕುಮಾರ ಶ್ರೀಗಳೇ ಯಾಕಂದ್ರೆ ಶತಾಯುಷಿಗಳಾಗೋದು ಕೂಡ ಅಷ್ಟೇನು ಸುಲಭದ ಮಾತಲ್ಲ ಅವರ ಆಹಾರ ಪ್ರಕ್ರಿಯೆ ಆಗಿರ್ಬೋದು ಜೀವನ ಶೈಲಿ ಅವರು ನಡೆದುಕೊಂಡಂತ ಬಂದಂಥದ್ದಾರು ಈ ಮೂರೂ ಕೂಡ ಸೇರಿ ಅವರಲ್ಲೇ ಒಂದು ಚೈತನ್ಯ ಆಗಿರ್ಬೋದು ಒಂದು ಶಕ್ತಿ ಅವರಲ್ಲಿ ಒಡಮೂಡಿತ್ತು ನೀವು ಕಂಡಂತೆ ಶ್ರೀಗಳನ್ನ ಹತ್ತಿರದಿಂದ ಯಾವಾಗ ನೋಡಿದ್ರಿ ಅವರು ಯಾವ ರೀತಿಯಾಗಿ ನಿಮ್ಮನ್ನ ಏನಾದರೂ ಕೂಡ ಆಶೀರ್ವಚನ ಮಾಡಿದಾಗಿರ್ಬೋದು ಸಲಹೆಗಳನ್ನು ಕೊಟ್ಟಿದ್ದನ್ನ ಇಲ್ಲಿ ಸ್ಮರಿಸ್ಬೋದಾ ಸರ್ ಬಾ ಭಾಳ ಹಿಂದೆ ತಮಗೆಲ್ರಿಗೂ ಗೊತ್ತಿರ್ಬೋದು ಒಂದು ಕತೆ ಹೇಳ್ತಾರೆ ದೇವರು ಎಲ್ಲ ವೇಗ ಪ್ರಾಣಿ ಪಕ್ಷಿ ಮತ್ತು ಮಾನವರಿಗೆಲ್ರಿಗೂ ಆಯಸ್ಸನ್ನು ಕೊಡೋ ಸಂದರ್ಭದಲ್ಲಿ ಎಲ್ಲರೂ ನನಗೆ ತುಂಬ ವರ್ಷ ಬೇಡ ಸಾಕು ಒಂದು ಇಪ್ಪತ್ತು ವರ್ಷ ಅಂತೆಲ್ಲ ಹಳೆ ಕತೆ ಇದೆ ಒಂದು ಆ ಮನುಷ್ಯಂಗೆ ನೂರು ವರ್ಷ ಅನ್ನೋ ಒಂದು ಆಯಸ್ಸು ಬರುತ್ತೆ ಆ ಮನುಷ್ಯನ ನೂರು ವರ್ಷ ಆಯಸ್ಸಲ್ಲಿ ಆ ಮನುಷ್ಯನ ನೂರು ವರ್ಷ ಆಯಸ್ಸನ್ನು ಮೀರಿ ನಿಂತವರು ಸಿದ್ಧಗಂಗಾ ಶ್ರೀಗಳು ಅವರನ್ನ ನಾವು ದೇವಮಾನವರು ಅಂತ ಹೇಳಿದ್ರು ಕೂಡ ಕಡಿಮೆನೆ ನಾನು ಬಹಳ ಹತ್ತಿರದಿಂದ ನೋಡಿದ್ದು ಯಾವಾಗಪ್ಪ ಅಂತಂದ್ರೆ ನಮ್ಮ ಸುತ್ತೂರು ಶ್ರೀಮಠಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಠದ ಒಂದು ಕಟ್ಟಡ ಉದ್ಘಾಟನೆಗೆ ಬಂದಾಗ ನಾನು ಬಹಳ ಹತ್ತಿರದಿಂದ ನೋಡಿದ್ದು ಅವಾಗ ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಸುತ್ತೂರು ಶ್ರೀಮಠದಲ್ಲಿ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಬಂದು ಕಟ್ಟ ಒಂದು ನೂತನ ಕಟ್ಟಡ ಉದ್ಘಾಟನೆ ಮಠ ಓಪನಿಂಗ್ ಇತ್ತು ಆ ಒಂದು ಸಂದರ್ಭದಲ್ಲಿ ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೆ ಅವರ ಒಂದು ಸೇವೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶನೂ ಕೂಡ ಆಗಿತ್ತು ನಮ್ಮ ಹಿರಿಯ ಶ್ರೀಗಳು ಲಿಂಗೈಕ್ಯ ಶ್ರೀ ಚಂದ್ರಮೌಳೇಶ್ವರ ಸ್ವಾಮೀಜಿಯವರು ಅವರ ಒಂದು ಪಟ್ಟಾಧಿಕಾರವನ್ನು ಕೂಡ ಶ್ರೀಗಳವರು ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮತ್ತು ನಮ್ಮ ಸುತ್ತೂರು ಶ್ರೀಮಠದ ರಾಜೇಂದ್ರ ಶ್ರೀಗಳವರು ಇಬ್ಬರು ಸೇರಿ ಒಂದು ನಮ್ಮ ಹಿಂದೆ ಇದ್ದಂತಹ ಲಿಂಗೈಕ್ಯ ಶ್ರೀ ಚಂದ್ರಮೌಳೇಶ್ವರ ಸ್ವಾಮೀಜಿಗಳವರ ಒಂದು ಪಟ್ಟಾಧಿಕರ ಮಹೋತ್ಸವವನ್ನು ಮಾಡಿದರು ಈ ಒಂದು ಸಿದ್ಧಗಂಗೆಗೆ ಮತ್ತೆ ನಾನು ಒಂದು ಸರಿ ಹೋದಾಗ ಬಹಳ ಹತ್ತಿರದಿಂದ ನೋಡಿದ್ದೆ ಅವಾಗ ಅವರ ಒಂದು ಪೂಜೆ ನಿಷ್ಠೆ ಆಗಿರ್ಬೋದು ಅವರು ಪ್ರಾತಃ ಕಾಲದಲ್ಲಿ ಎದ್ದು ಪೂಜೆ ಮಾಡಿ ಆ ಒಂದು ಆ ವಯಸ್ಸಿನಲ್ಲೂ ಕೂಡ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಒಂದು ಪೂಜೆಯನ್ನು ಅವರು ಮಾಡಿದ್ದಾರೆ ಅವರ ಒಂದು ಆರೋಗ್ಯ ಸ್ಥಿತಿ ಹೇಗಿದೆ ತಮ್ಗೆಲ್ರಿಗೂ ಗೊತ್ತಿರಬಹುದು ಆ ಒಂದು ಏಜ್ ನಲ್ಲಿ ಆ ಒಂದು ಒಂದು ಕೂತ್ಕಳಕ್ಕಾಗದೇ ಇದ್ದರೂ ಕೂಡ ನಾವು ನನ್ನ ಹಾಸ್ಪಿಟಲ್ ಸಾಧ್ಯ ಮರಲಿಕ್ಕೆ ಆಗೋದಿಲ್ಲ ಆ ಒಂದು ದಿನಗಳನ್ನ ನಾವು ನಮ್ಮ ಸ್ವಾಮೀಜಿಯವರು ಇದ್ರ ಚೆನ್ನೈಯಲ್ಲಿ ಇದ್ದಾಗ ಕೇಳಿದರಂತೆ ಡಾಕ್ಟರ್ ಅವರು ನೀವು ಸ್ವಾಮೀಜಿ ನೀವು ದೇವ್ರನ್ನ ನೋಡಿದೀರ ಅಂತ ಹೌದು ಅವಾಗ ನಾನು ನೋಡಿದಿನಿ ದೇವ್ರನ್ನ ಎಲ್ಲಿ ಸಂಜೆ ಆರೂವರೆಗೆ ಪ್ರಾರ್ಥನಾ ಸಂದರ್ಭದಲ್ಲಿ ಹೋಗಿ ಮಠದಲ್ಲಿ ಅದೇ ದೇವ್ರು ಅಂತ ಒಂದು ಮನೋಭಾವ ಈಗಿನ ಒಂದು ಪ್ರಸ್ತುತ ಕಾಲದಲ್ಲಿ ಯಾವ ವ್ಯಕ್ತಿಗೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವ್ಯಕ್ತಿತ್ವ ಶಿವಕುಮಾರ ಸ್ವಾಮೀಜಿ ಅವರದು ನಿಜ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಕೇಳಿದರು ಚೆನ್ನೈನಲ್ಲಿರುವಂಥ ಡಾಕ್ಟರ್ ರೈಲ ಅವರು ಕೇಳ್ತಾರೆ ಇದೇ ಮಾತನ್ನು ಶ್ರೀಗಳಿಗೆ ದೇವರನ್ನ ನೋಡಿದ್ದೀರಾ ದೇವ್ರ ಜೊತೆ ಮಾತಾಡಿದ್ದೀರಾ ಅಂದಾಗ ಸಾಕಷ್ಟು ಬಾರಿ ನೋಡಿದ್ದೀನಿ ಸಾಕಷ್ಟು ಬಾರಿ ಮಾತನಾಡಿದ್ದೀನಿ ಅಂದಾಗ ಅವರು ಒಂದು ರೀತಿ ಆಶ್ಚರ್ಯ ಪಡ್ತಾರಂತೆ ಎಲ್ಲಿರ್ತಾರೆ ದಿನನಿತ್ಯ ನಮ್ಮ ಮಠದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನಾನು ಹತ್ತು ಸಾವಿರ ದೇವರನ್ನ ಒಟ್ಟಿಗೆ ನೋಡಿದ್ದೀನಿ ಅಂತ ಹೇಳಿದಾಗ ಆ ಡಾಕ್ಟ್ರು ಕೂಡ ಹೇಳ್ತಾರಂತೆ ಸಾರ್ಥಕತೆ ಅನ್ನೋದು ನಿಜವಾಗೂ ಕೂಡ ಇವರಲ್ಲಿ ಇದೆ ಇನ್ನಾರಲ್ಲೂ ಕೂಡ ನಾನು ನನ್ನ ಕಾಯಕದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ನೋಡಿ ಒಂದೆಡೆ ನೋಡಬೇಕಂದ್ರೆ ಜಾತಿ ಧರ್ಮ ಪಂಥ ಎಲ್ಲವನ್ನ ತೊರೆದು ಹೇಳ್ದಂತೆ ಬಸವ ಯುಗದ ಎರಡನೇ ಅಧ್ಯಾಯವನ್ನು ವರ್ದಿದಂಥವರು ಶ್ರೀಗಳು ಆ ಶ್ರೀಗಳ ಬಗ್ಗೆ ಮತ್ತಷ್ಟು ಮಾತುಕತೆ ನನ್ನ ಜೊತೆ ಆಡ್ತೀನಿ ಚಿಕ್ಕಬ್ರೇಕಿನ ನಂತರ ವಿರಾಮದ ನಂತರ ಮತ್ತೆ ಸ್ವಾಗತ ನಮ್ಮ ಮಾತುಕತೆಯನ್ನು ಮುಂದುವರೆಸೋಣ ಎಸ್ ಕುಮಾರಸ್ವಾಮಿ ಅವರೇ ನಿಮಗೇನು ಅನಿಸುತ್ತೆ ಈಗ ಶ್ರೀಗಳನ್ನು ಒಂದು ವಿಚಾರದಲ್ಲಿ ನಾನು ಸಾಕಷ್ಟು ಅವರನ್ನು ಇಷ್ಟಪಡ್ತಾನೆ ಬಂದಿರುವಂಥದ್ದು ಏನಂದರೆ ವಿದ್ಯಾರ್ಥಿಗಳು ಒಮ್ಮೆ ಮಾತನಾಡಿದ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳ್ದ ಶ್ರೀಮಠದಲ್ಲಿ ಸಾಕಷ್ಟು ಬೇರೆ ಜಾತಿಯವರು ಬೇರೆ ಧರ್ಮದವರು ಎಲ್ಲರೂ ಕೂಡ ಇದ್ದಾರೆ ಆದರೆ ಎಲ್ಲರೂ ವಿಭೂತಿಯನ್ನು ಧರಿಸ್ತಾರೆ ಅಂತ ಏನಕ್ಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಕೊಟ್ಟಂಥ ಆ ಮಾತೇನಿದೆ ರಿಜ್ವಾಲು ಕೂಡ ಜಗತ್ತಿಗೆ ಅದೊಂದೇ ಒಂದು ಶ್ರೀಗಳು ಮಾರ್ಗದರ್ಶನ ಅಂತ ಹೇಳ್ತು ಇದು ಸಿದ್ಧಗಂಗಾ ಮಠದ ಯೂನಿಫಾರ್ಮ್ ಸರ್ ನಾವು ಇದನ್ನು ನಮಗೆ ಶ್ರೀಗಳು ಕಲಿಸ್ಕೊಟ್ರು ಆ ಮೂರು ಪಟ್ಟೆ ಸಮಾನತೆಯ ಸಂಕೇತ ಅಂತ ಹೇಳಿದ್ರು ಅಂತ ಶ್ರೀಗಳನ್ನ ಇದೀಗ ನೀವು ಹೇಳಿದ್ರೆ ಮೂರು ಹಂತಗಳಲ್ಲಿ ಮೂರು ಜ ವರ್ಗದವರಿಂದ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ರಿ ಅಂತ ಅಂದ್ರೆ ಜನಗಳಿಗೆ ಗೊತ್ತಾಗೋದಿಲ್ಲ ಈಗ ಕೆಲವೊಂದು ಜನ ತುಂಬಾನೇ ಹತ್ತಿರದಿಂದ ನೋಡಿರ್ತಾರೆ ನನಗೂ ಒಂದು ಅವಕಾಶ ಬೇಕಪ್ಪ ಶ್ರೀಗಳ ಬಗ್ಗೆ ಹೇಳ್ಕೊಳಕೆ ಇವ್ರ ಹತ್ರ ಅಂತ ಯಾವ ರೀತಿ ನಿಮ್ಮನ್ನ ಸಂಪರ್ಕ ಮಾಡಬೇಕು ಯಾವ ರೀತಿಯಾಗಿ ಶ್ರೀಗಳ ಜೊತೆ ಇದ್ದಂತ ಒಡನಾಟ ನೆನಪುಗಳನ್ನು ಹಂಚಿಕೊಳ್ಬೇಕಾಗುತ್ತೆ ಆ ಪೂಜ್ಯ ಶ್ರೀಗಳು ಹ್ಮ್ ತುಂಬಾ ದಿವ್ಯವಾದಂತಹ ಭಕ್ತಿಯನ್ನ ಹೊಂದಿದ್ದಂತ ಹೌದು ಅದಕ್ಕೆ ಅಲ್ಲಮ್ಮ ಪ್ರಭುದೇವರ ಮತ್ತೊಂದು ವಚನ ನನಗೆ ನೆನ್ಪಾಂಡಿತ ಘನತರವಾದ ಚಿತ್ರದ ರೂಪ ಬರೆಯಬಹುದಲ್ಲದೆ ಭಕ್ತಿ ಪ್ರಾಣವ ಬರೆಯಬಹುದೇ ಅಯ್ಯ ದಿವ್ಯಾಗಮಗಳು ಹೇಳಿದ ಕ್ರಿಯೆಗಳಿಂದ ದೀಕ್ಷೆಯ ನೀಡಬಹುದಲ್ಲದೆ ಭಕ್ತಿಯ ನೀಡಬಹುದೇ ಅಯ್ಯ ಪ್ರಾಣವಾಗಿಹ ಭಕ್ತಿಯ ತನ್ಮಯ ನೀನು ಈ ಗುಣ ಉಳ್ಳೊಡೆ ನೀನಿರೇ ಇಲ್ಲದಲ್ಲಿ ನೀನಿಲ್ಲ ಗುಗೇಶ್ವರ ಅಂತ ಅಂದ್ರೆ ಒಬ್ಬ ಚಿತ್ರಕಲಾವಿದ ಹುಲಿ ಹೇಗಿದೆ ಹಾಗೆ ಬರಿಬೋದು ಸಿಂಹ ಹೇಗಿದೆ ಹಾಗೆ ಬರಿಬಹುದು ಆದ್ರೆ ಅದಕ್ಕೆ ಪ್ರಾಣವನ್ನ ಆಗೋದಿಲ್ಲ ಅದೇ ರೀತಿ ದಿವ್ಯಾಗಮಗಳು ಹೇಳಿದ ಕ್ರಿಯೆಗಳಿಂದ ದೀಕ್ಷೆಯ ನೀಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಒಬ್ರು ಸ್ವಾಮೀಜಿಗಳನ್ನ ಸ್ವಾಮೀಜಿ ರೀತಿ ಅವ್ರಿಗೆ ದಿವ್ಯ ಆಗಮಗಳಲ್ಲಿ ಏನ್ ಬರುತ್ತೆ ಆ ರೀತಿ ಅವ್ರಿಗೆ ಪಟ್ಟವನ್ನ ಕಟ್ಟಬಹುದು ಆದ್ರೆ ಭಕ್ತಿಯನ್ನ ನಾವು ತಂದುಕೊಡೋದಕ್ಕಾಗೋದು ಅದನ್ನ ಯಾರು ತಂದುಕೊಡ್ಬೇಕು ಅವರೇ ತಂದ್ಕೋಬೇಕು ಪ್ರಾಣವಾಗಿಹ ಭಕ್ತಿಯ ತನ್ಮಯ ನೀನು ಅಂದ್ರೆ ಭಕ್ತಿಯು ಪ್ರಾಣಕ್ಕೆ ಸಮಾನ ಅದನ್ನ ಒಂದಿದೀಯಾ ಅಂದ್ರೆ ಇದೀಯಾ ಅಂತ ಇಲ್ಲ ಅಂದ್ರೆ ಇಲ್ಲ ನೀನಿಲ್ಲ ಗುಗೇಶ್ವರ ಅಂತ ಹೇಳ್ತಾರೆ ಆ ರೀತಿ ಪ್ರಾಣಕ್ಕೆ ಸಮಾನ ಭಕ್ತಿಯನ್ನ ಹೊಂದಿದ್ದಂಥವ್ರು ಪೂಜ್ಯ ಶ್ರೀಗಳು ಆ ಪೂಜ್ಯ ಶ್ರೀಗಳ ಬಗ್ಗೆ ಅಪಾರವಾದಂತಹ ಲಕ್ಷಾಂತರ ಕೋಟ್ಯಾಂತರ ಜನರು ಭಕ್ತಿಯನ್ನ ಹೊಂದಿ ಹೋಗ್ತಾ ಇದ್ರು ಅಂದ್ರೆ ಆ ರೀತಿಯ ಭಕ್ತಿಯ ಪರವಶತೆಯನ್ನ ಎಲ್ಲಿ ಕಾಣ್ತಾ ಇದ್ರು ಸಿದ್ಧಗಂಗೆಯಲ್ಲಿ ನಮ್ಮ ಡಾಕ್ಟರ್ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಕಾಣ್ತಾ ಇದ್ರು ಅವರ ಹತ್ರ ಹೋದಾಗಲ ಒಂದು ಏನೋ ಒಂದ್ ರೀತಿಯ ಸ್ಪರ್ಶದ ಅನುಭವ ಏನೋ ಒಂದ್ ರೀತಿಯ ಸಮಾಧಾನದ ಅನುಭವ ಯಾವುದೋ ಒಂದು ದುಃಖದಲ್ಲಿ ನಾವು ಹೋಗಿ ಅವರ ದರ್ಶನವನ್ನ ಮಾಡಿದಾಗ ಮನಸ್ಸಿಗೆ ಏನೋ ಒಂದ್ ರೀತಿಯ ಸಮಾಧಾನ ಆಗ್ತಾ ಇತ್ತು ಎರಡ್ ಸಾವಿರದ ಹದಿನಾರಕ್ಕೆ ಮೊದಲು ನಾವು ಸ್ವಾಮೀಜಿಗಳನ್ನ ಭೇಟಿ ಮಾಡೋದು ಸ್ವಾಮೀಜಿ ಈ ವಚನಗಳು ವೈಚಾರಿಕತೆಯ ನೆಲೆಗಟ್ಟಿನಲ್ಲಿವೆ ಮೌಢ್ಯತೆಯನ್ನ ಹೋಗ್ಲಾಡಿಸ್ತಾ ಇವೆ ಇಂತಹ ವಚನಗಳನ್ನ ಕೇವಲ ನಾವು ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ನಾವು ಪ್ರಚುರ ಪ್ರಸಾರ ಮಾಡಬೇಕು ಅನ್ಕೊಂಡಿದ್ದೀವಿ ಅದಕ್ಕೆ ತಮ್ಮ ಆಶೀರ್ವಾದ ಬೇಕು ನೀವೇ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ತುಂಬ ನಮಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅದನ್ನ ಎರಡು ಸಾವಿರದ ಹದಿನಾರು ಜನವರಿ ಹದಿನೈದರಂದು ನಮಗೆ ಶರಣು ದಿನಚರಿಯನ್ನ ಬಿಡುಗಡೆ ಮಾಡುವುದರ ಮುಖಾಂತರ ಅವರು ನಮಗೆ ಅರಸಿ ಆಶೀರ್ವದಿಸಿದರು ಆವಾಗ ಎರಡು ಸಾವಿರದ ಹದಿನಾರು ಜನವರಿ ಹದಿನೈದರಂದು ಉದ್ಘಾಟನೆಯಾದಂತಹ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಕೇವಲ ಎರಡು ಎರಡೂವರೆ ವರ್ಷಗಳ ಅವಧಿಯಲ್ಲಿ ಹದಿನಾರು ಪ್ರಕಟಣೆಗಳನ್ನ ಮಾಡಿದ್ದೇವೆ ಪ್ರತಿ ವರ್ಷ ಶರಣ ದಿನಚರಿ ಮತ್ತೆ ಶರಣರ ಜೀವನ ಚರಿತ್ರೆ ಪುಸ್ತಕಗಳು ಮತ್ತೆ ವಚನ ವಚನ ತಾತ್ಪರ್ಯಗಳ ಪುಸ್ತಕಗಳು ಇವೆಲ್ಲವನ್ನ ತಂದು ಅದನ್ನ ಅದರ ಮುಖಾಂತರ ಜನರಿಗೆ ಒಂದ್ ರೀತಿಯ ರೀಚ್ ಆಗ್ಬೇಕು ವಚನಗಳು ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗ್ಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಸ್ವಾಮೀಜಿಗಳ ಆಶೀರ್ವಾದ ಮಾಡಿದ್ರು ಮಕ್ಕಳಲ್ಲಿ ಏನ್ ಮಾಡ್ಬೇಕು ಈ ವಚನಗಳ ಬಿತ್ತನೆ ಆಗ್ಬೇಕು ಅಂತ ಹೇಳಬಹುದು ಅದಕ್ಕೆ ಅಲ್ಲಿ ಇದ್ದಂತಹ ಎಲ್ಲ ಮಕ್ಕಳಿಗೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಪ್ರಾತಃ ಕಾಲ ಮತ್ತು ಸಂಧ್ಯಾಕಾಲ ಎರಡು ಸಮಯದಲ್ಲೂ ಕೂಡ ವಚನಗಳನ್ನ ಹೇಳಿ ಆ ವಚನದ ತಾತ್ಪರ್ಯವನ್ನು ಹೇಳ್ತಾ ಇದ್ರು ಅದರಿಂದ ನಾವು ಏನಾಗಿ ಸ್ಫೂರ್ತಿಯ ಹಾಗೆ ನಮ್ಗೆ ನಾವು ಪ್ರತಿ ಶಾಲೆಗಳಲ್ಲಿ ಶಾಲೆಗಳ ನಡೆಗೆ ವಚನಗಳ ನಡಿಗೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ಶಾಲೆಗೆ ಹೋಗ್ತೀವಿ ಶಾಲೆಗಳಲ್ಲಿ ಮಕ್ಕಳಲ್ಲಿ ವಚನವನ್ನೇ ಹೇಳ್ತೀವಿ ವಚನ ಹೇಳಿದ ಎಲ್ಲಾ ಮಕ್ಕಳಿಗೂ ಕೂಡ ವಚನ ದೀವಿಗೆ ಸರ್ಟಿಫಿಕೇಟ್ ವಚನ ಪುಸ್ತಕವನ್ನ ಕೊಟ್ಟು ಬರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ನಮ್ಗೆ ಶ್ರೀಗಳೇ ಸ್ಫೂರ್ತಿ ಅಂತಹ ಶ್ರೀಗಳ ಬಗ್ಗೆ ಅನೇಕ ಜನರು ತಮ್ಮದೇ ಆದಂತಹ ಅಭಿಪ್ರಾಯವನ್ನ ಹೊಂದಿದ್ದಾರೆ ಕೆಲವರು ಗಣ್ಯ ಪೂಜ್ಯರಾಗ್ಬೋದು ಪೂಜ್ಯರು ಕೂಡ ಹೇಗೆ ಹೇಳ್ಕೊಳ್ಬೇಕು ಅಂತ ಅನಿಸ್ತಾ ಇರ್ಬೋದು ಅಥವಾ ಗಣ್ಯರಿಗೂ ಕೂಡ ಯಾವ ರೀತಿ ನಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದು ಅಂತ ಇರ್ಬೋದು ಜನಸಾಮಾನ್ಯರಲ್ಲಿ ಅಯ್ಯೋ ನಮ್ಮ ಜನಸಾಮಾನ್ಯರು ನಮ್ಮ ನಾವು ಶ್ರೀಗಳ ಬಗ್ಗೆ ಹೇಳಿದಂತಹ ಅಭಿಪ್ರಾಯವನ್ನು ಯಾರಾಗ್ತಾರೆ ಅಂತ ಹೇಳ್ಬೋದು ಆದ್ರೆ ನಾವು ಎಲ್ಲಾ ಸ್ತರದ ವ್ಯಕ್ತಿಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ಆ ಸಂಗ್ರಹಿಸಿರುವಂತಹ ಒಂದು ಹ್ಯಾಪನ್ನ ನಾವು ಏಪ್ರಿಲ್ ಒಂದು ನಮ್ಮ ಎರಡ್ ಸಾವಿರದ ಆ ಈ ತೊಂಬತ್ತಕ್ಕೆ ನಾವು ಬಿಡುಗಡೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಐದು ನೂರರಿಂದ ಆರ್ನೂರು ಜನ ಸದಸ್ಯರು ಈಗ ಒಂದು ಸುದ್ದಿ ತಕ್ಷಣ ಅಭಿಪ್ರಾಯ ಬಂದಿದೆ ಇನ್ನ ಸಾವಿರದ ನೂರ ಹನ್ನೆರಡಕ್ಕೆ ಕೆಲವೇ ಸಂಖ್ಯೆಗಳ ಒಂದು ಆ ಇದಿದೆ ಅದು ಇನ್ನು ಕೂಡ ಅನೇಕ ಜನರು ತಮ್ಮ ಅಂಚೆ ಮುಖಾಂತರ ಕಳಿಸ್ತಾ ಇದ್ದಾರೆ ಇನ್ನೂ ಮುನ್ನೂರು ನಾನೂರು ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೋದು ದಯಮಾಡಿ ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ ಶ್ರೀಗಳ ಬಗ್ಗೆ ನೀವು ಭಕ್ತಿಯನ್ನ ಹೊಂದಿದ್ದೀರಾ ಅಥವಾ ತಾವು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಶ್ರೀಗಳಿಂದ ಒಂದು ಉದ್ಘಾಟನೆಯನ್ನ ಮಾಡಿಸ್ತಾರೆ ಅಥವಾ ಶ್ರೀಗಳ ಒಂದು ಅಸ್ತಸ್ಪಸ್ತ್ರ ಆದ್ರೆ ಅದಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೀರಾ ಕೆಲವರು ತುಂಬಾ ಬಡಸ್ತನದಲ್ಲಿದ್ದು ಬಡತನದಲ್ಲಿದ್ದು ದಯಾನೀಯ ಸ್ಥಿರದಲ್ಲಿದ್ದು ಈಗ ಅವರು ಕೋಟ್ಯಾಧಿಪತಿಗಳಾಗಿರುವಂತಹ ಲಕ್ಷಾಂತರ ಭಕ್ತರು ಕೂಡ ನಮ್ಮ ಜೊತೆ ಹೇಳ್ಕೊಂಡಿದ್ದಾರೆ ಅಂತವರು ತಮ್ಮ ಭಾಗ್ಯೋದಯವನ್ನ ಕಂಡಂತಹ ಸಂದರ್ಭಗಳನ್ನ ಕ್ಷಣಗಳನ್ನ ನಮಗೆ ಬರೆದು ಕಳಿಸಿದ್ರೆ ಅದು ಶಾಶ್ವತವಾಗಿ ಉಳಿಯಬೇಕು ಆಪ್ ಮುಖಾಂತರ ಅಂತಹದು ಅನೇಕ ಜನರಿಗೆ ತಲುಪಿ ಅದರಿಂದ ಸ್ಫೂರ್ತಿಯ ಚಿಲುಮೆ ಆಗುತ್ತೆ ಅನ್ನೋ ಒಂದು ಸದುದ್ದೇಶವನ್ನ ಇಟ್ಕೊಂಡು ಈ ಆಪ್ ಅನ್ನ ಮಾಡ್ತಾ ಇದ್ದೀವಿ ಯಾರೇ ಆದರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಅದನ್ನ ಒಂದು ನಮ್ಗೆ ಮೇಲ್ ಮುಖಾಂತರನಾದ್ರು ಅಥವಾ ನಮ್ಗೆ ಅಂಚೆಯ ಮುಖಾಂತರನಾದ್ರೂ ನಮಗೆ ತಲುಪಿಸಿದ್ರೆ ಅವರ ಅಭಿಪ್ರಾಯವನ್ನ ನಾವು ಆ ಈ ಒಂದು ಹ್ಯಾಪ್ ಮುಖಾಂತರ ನಾವು ವಿಶ್ವಕ್ಕೆ ನಾವು ತಿಳಿಸೋದಿಕ್ಕೆ ನಾವು ಪ್ರಯತ್ನವನ್ನ ಪಡ್ತೇವೆ ವೀಕ್ಷಕರೇ ನಿಮ್ಮ ಗಮನಕ್ಕೆ ನಾನು ಮತ್ತೊಂದು ವಿಚಾರವನ್ನ ತರ್ತೀನಿ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಆಪ್ ಆಗಿರ್ಬೋದು ಅಥವಾ ಪೋಸ್ಟ್ ಕಾರ್ಡ್ ಗಳಲ್ಲೂ ಕೂಡ ನೀವು ಕಳಿಸಬಹುದಾಗಿದೆ ಶರಣು ವಚನ ಫೌಂಡೇಶನ್ ನಂಬರ್ ನಾನೂರ ಮೂವತ್ತ ಒಂದು ಏಳನೇ ಮುಖ್ಯ ರಸ್ತೆ ಹದಿನಾಲ್ಕನೇ ಅಡ್ಡ ರಸ್ತೆ ಶಾರದಾ ನಗರ ರೈಲ್ವೆ ಬಡಾವಣೆ ಬೋಗಾದಿ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ಎರಡು ಆರು ಈ ವಿಳಾಸಕ್ಕೆ ಕೂಡ ನೀವು ಅಂಚೆ ಮುಖಾಂತರ ನಿಮ್ಮ ಅಭಿಪ್ರಾಯ ಆಗಿರಬಹುದು ಶ್ರೀಗಳ ಜೊತೆ ಇದ್ದಂಥ ಒಡನಾಟದ ಒಂದು ಮಾತುಗಳನ್ನು ತಿಳಿಸಬಹುದು ಜೊತೆಗೆ ಇಮೇಲ್ ಮುಖಾಂತರ ಕೂಡ ಮಾಡಬಹುದು ಶರಣು ಫೌಂಡೇಶ್ ನ್ ಒನ್ ಸಿಕ್ಸ್ ಎಟ್ ಜಿಮೇಲ್ ಡಾಟ್ ಕಾಮ್ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದೀನಿ ಶರಣು ಫೌಂಡೇಶನ್ ಒನ್ ಸಿಕ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್ ಇ ಮೇಲ್ ಮುಖಾಂತರ ಕೂಡ ನೀವು ಶ್ರೀಗಳ ಜೊತೆ ಇದ್ದಂತಹ ಸಮಯದ ಒಂದು ಅತ್ಯುನ್ನತ ಮಾತುಗಳನ್ನು ಕೂಡ ನುಡಿಯ ರೂಪದಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋದಕ್ಕೆ ಕೂಡ ಇವರಿಗೆ ಕಳಿಸ್ಕೊಟ್ಟಂತಹ ಸಂದರ್ಭದಲ್ಲಿ ಅದು ಕೂಡ ಏಪ್ರಿಲ್ ಒಂದರ ಒಳಗಾಗಿ ಕಳಿಸ್ಕೊಟ್ರೆ ಅದು ಕೂಡ ಒಳಿತಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಎಸ್ ಮಾತನಾಡ್ತೀನಿ ನಿಮ್ ಜೊತೆ ಮೇಡಮ್ ಶ್ರೀಗಳ ಬಗ್ಗೆ ಹೇಳ್ತಾ ಹೋದ್ರೆ ಗಂಟೆಗಳು ಸಾಲೋದಿಲ್ಲ ದಿನಗಳು ಸಾಲೋದಿಲ್ಲ ಮಾತನಾಡ್ದೇ ಹೋಗಬಹುದು ನಿರರ್ಗಳವಾಗಿ ಮಾತನಾಡಬಹುದು ಅನ್ನೋದು ಕೂಡ ನಮ್ಮ ಒಂದು ಅಭಿಪ್ರಾಯ ಇರುವಂತಹ ಜೊತೆಗೆ ಶ್ರೀಗಳಲ್ಲಿ ಒಂದು ಉತ್ತಮವಾದಂಥ ಕಾರ್ಯ ಇದ್ದಂಥದ್ದು ಮಕ್ಕಳಲ್ಲಿ ಜ್ಞಾನವನ್ನ ಬಿತ್ತಿದರೆ ಮುಂದೆ ಯಾವತ್ತೂ ಕೂಡ ಲೋಕಕ್ಕೆ ಅದು ಜ್ಞಾನವಾಗಿ ಬೆಳಗುತ್ತೆ ಅನ್ನೋದನ್ನು ಕೂಡ ಶ್ರೀಗಳು ಅರಿತಿದ್ದ ನಿಟ್ಟಿನಲ್ಲಿ ಮಕ್ಕಳಿಗೆ ಜ್ಞಾನ ಆಗಿರ್ಬೋದು ವಸತಿ ದಾಸೋಹ ಈ ಮೂರರ ಒಂದು ಅರಿವಾಗಿರ್ಬೋದು ಅದರ ಮಹತ್ವವನ್ನು ಶ್ರೀಗಳು ತಿಳಿಸಿಕೊಟ್ಟಿದ್ರು ಅದ್ರ ಬಗ್ಗೆ ಏನು ಹೇಳ್ತಾರೆ ಶ್ರೀಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರನ್ನು ತ್ರಿವಿಧ ದಾಸೋಹಿ ಅಂತಾನೆ ಹೌದು ಅವ್ರನ್ನ ಕರೀತಾರೆ ಅಂದ್ರೆ ವಿದ್ಯೆ ಜ್ಞಾನ ಮತ್ತೆ ಅವರಿಗೆ ಒಂದು ವಸತಿಯ ಒಂದು ಕಲ್ಪ ಒಂದು ಮಾಡಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಅಂದರೆ ಭಾರತದಲ್ಲಿ ಎಷ್ಟೋ ಮೂಲೆ ಮೂಲೆಗಳಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಆದರೆ ಅವರ ಬಡತನ ಎಷ್ಟೋ ಸಲ ಅವರಿಗೆ ಓದೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಿಲ್ಲ ಅಂತಹ ಒಂದು ಒಂದು ನಮಗೆ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆನೇ ಈ ಒಂದು ಕಾರ್ಯವನ್ನು ನಮ್ಮ ಶ್ರೀಗಳು ಶುರು ಮಾಡಿ ಪ್ರಾರಂಭ ಮಾಡಿದರು ಏಕೆಂದರೆ ಆ ಒಂದು ಸಂದರ್ಭದಲ್ಲಿ ಬಡತನ ತುಂಬ ಇತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸನ ಪಡೆದುಕೊಳ್ಳೋಕೆ ಆಗ್ತಿರಲಿಲ್ಲ ಅಂಥ ಒಂದು ಸಮಯದಲ್ಲಿ ಅವರು ಪ್ರಾರಂಭ ಮಾಡಿದಂತಹ ಈ ಒಂದು ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಡೋದಂಥ ಆ ಒಂದು ಕಾರ್ಯ ಇದೆಯಲ್ಲ ಬಹಳ ಅದು ಮಹತ್ವವಾದ ಕಾರ್ಯ ಏಕೆಂದರೆ ಅಲ್ಲಿ ಹೋದಂಥ ಪ್ರತಿಯೊಂದು ಮಕ್ಕಳಲ್ಲೂ ನಾನು ಸಾಮಾನ್ಯವಾಗಿ ನೋಡಿದ್ದೇನೆ ಬಹಳ ಸಂಸ್ಕಾರ ಇದೆ ಬಹಳ ಶ್ರದ್ಧೆ ಭಕ್ತಿ ಇದೆ ಗೌರವವಿದೆ ಯಾರನ್ನಾದರೂ ನೋಡಿದ್ರೆ ಅವರನ್ನು ಎಷ್ಟು ಗೌರವದಿಂದ ಕಾಣ್ತಾರೆ ಅಂದರೆ ನಾವು ಸಾಕಷ್ಟು ಶಾಲೆಗಳಲ್ಲಿ ಮಕ್ಕಳನ್ನು ನೋಡಿದ್ದೀವಿ ನಾನೊಬ್ಬ ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ನಾನು ಒಂದು ಕಾಯಕವನ್ನು ಮಾಡಿದ್ದೇನೆ ಆದರೆ ಆ ಒಂದು ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಆ ಕೂತ್ಕೊಂಡು ಪ್ರತಿದಿನ ಸಾಯಂಕಾಲ ಅವರು ಆ ಒಂದು ಎಷ್ಟು ಲೈನಲ್ಲಿ ಎಷ್ಟು ನೀಟಾಗಿ ಕೂತ್ಕೊಂಡು ಅವರು ಒಂದು ವಚನವನ್ನ ಹೇಳ್ತಾರೆ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂದಾಗ ಆ ಒಂದು ಇದನ್ನ ನಾವು ಕೂಡ ಬೇರೆ ಶಾಲೆಗಳಲ್ಲೂ ಅಷ್ಟು ಶ್ರದ್ಧೆಯಿಂದ ಆಗದಿಲ್ವೇನೋ ಅಂತ ಮನಸ್ಸಿಗೆ ಅನ್ಸುತ್ತೆ ಯಾಕಂದ್ರೆ ಆ ಮಕ್ಕಳಲ್ಲಿ ಯಾರು ಅವ್ರಿಗೆ ಹೇಳ್ಬೇಕಾಗಿಲ್ಲ ನೀವು ಹೀಗೆ ಕೂತ್ಕೋಬೇಕು ಹೀಗೆ ಸೈಲೆಂಟ್ ಆಗಿರ್ಬೇಕು ಅಂತ ನಾವು ಸಾಮಾನ್ಯವಾಗಿ ಬೇರೆ ಶಾಲೆಗಳಲ್ಲಿ ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಅಂತ ಎಷ್ಟೋ ಸಲ ನಾವು ಹೇಳ್ತಿರ್ತೀವಿ ಆದ್ರೆ ನಾವು ಅಲ್ಲಿ ಎಷ್ಟೋ ಸಲ ನಾವು ಶ್ರೀಮಠಕ್ಕೆ ಭೇಟಿ ನೀಡಿದಾಗ ಅವ್ರು ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಿದ್ದಂತ ದೃಶ್ಯವನ್ನ ನೋಡಿದ್ರೆ ಸಾಕ್ಷ ದೇವರೇ ಅಲ್ಲಿ ಮುಂದೆ ಕೂತಿದ್ದಾರೆ ಮುಂದೆ ಭಕ್ತರು ಕೂತಿದ್ದಾರೆ ಅನ್ನುವಂದ್ರೆ ಒಬ್ಬ ದೇವ ದೇವರು ಮತ್ತೆ ಭಕ್ತರ ಒಂದು ಸಂಬಂಧವನ್ನ ನಾವಲ್ಲಿ ಕಾಣ್ತಾ ಇರ್ಬೋದು ಆ ರೀತಿ ಒಂದು ಅಹ್ ನಿಜವಾಗ್ಲು ಕಂಡಂತಹ ದೃಶ್ಯ ಅಂತ ಹೇಳ್ಬೋದು ನಮ್ಮ ಈ ಫೌಂಡೇಶನ್ ನ ಉದ್ಘಾಟನೆ ಆದ್ಮೇಲಂತೂ ಅಹ್ ನಮಗೆ ಇನ್ನೂ ಅಹ್ ಅಹ್ ಯಾಕಂದ್ರೆ ಆ ಅವರ ಒಂದು ಅಸ್ತಪ್ರಶದಿಂದ ಮಾಡದಂತಹ ಆ ಒಂದು ಕಾರ್ಯ ಇವತ್ತು ನಾಲ್ಕು ವರ್ಷ ಆಗಿದೆ ನಮ್ಮ ಫೌಂಡೇಶನ್ ಪ್ರಾರಂಭವಾಗಿ ಒಳ್ಳೆಯ ಒಂದು ಸಾಧನ ಒಂದು ಕೆಲಸವನ್ನ ಮಾಡ್ತಾ ಇದೆ ಇದಕ್ಕೆಲ್ಲ ಕಾರಣ ಅಹ್ ಅವರ ಒಂದು ದೈವ ಶಕ್ತಿ ಅಂತ ಹೇಳ್ಬೋದು ಆಶೀರ್ವಾದ ಅಂತ ಹೇಳ್ಬೋದು ಇನ್ನೂ ಅಲ್ಲಿ ಹೆಚ್ಚು ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದರೋ ಅವರೆಲ್ಲ ಬಹಳ ಹೊರದೇಶಗಳಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಶ್ರೀಗಳ ಬಗ್ಗೆ ಬಹಳ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಯಾಕಂದರೆ ಎರಡು ದಿವಸ ಅವರು ಪೋಸ್ಟ್ಪೋನ್ ಮಾಡಿದೆ ಯಾಕೆ ಅಂತಂದರೆ ಎರಡು ದಿವಸ ಇಟ್ಕೊಂಡಿದೆ ಯಾಕಂದರೆ ಬೇರೆ ಬೇರೆ ಹೊರದೇಶದಿಂದ ಎಲ್ಲ ಬರಬೇಕು ಯಾಕಂದರೆ ಭಕ್ತರಿಗೆ ಯಾವಾಗ ನಾನು ನೋಡ್ತೀನೋ ಅಂತ ಒಂದು ಕಾತುರದಿಂದ ಕಾಯ್ತಾ ಇದ್ರು ಯಾಕೆಂದರೆ ಮೂಲೆ ಮೂಲೆಗಳಿಂದ ಜನ ಬಂದಿದ್ದಾರೆ ಅಂತಂದರೆ ಅವರ ಮೇಲೆ ಎಷ್ಟು ಭಕ್ತಿ ಇರ್ಬೋದು ಅವರಿಗೆ ಎಷ್ಟು ಶ್ರದ್ಧೆ ಇರಬಹುದು ಗೌರವ ಇರ್ಬೋದು ಅಂತ ನಾವು ನಿಜವಾಗ್ಲೂ ಅಹ್ ತುಂಬಾ ಸಂತೋಷ ಆಗುತ್ತೆ ಇಂತಹ ಒಂದು ಮಹಾ ಚೇತನ ಇರುವಂತಹ ಕಾಲದಲ್ಲಿ ನಾವೆಲ್ಲ ಇದ್ದೀವಿ ಅದು ನಮ್ಮ ಸೌಭಾಗ್ಯ ಓಕೆ ಎಸ್ ಶ್ರೀಗಳೇ ಶಿವಕುಮಾರ ಶ್ರೀಗಳನ್ನು ನಾವು ಶತಮಾನದ ಸಂತ ಅಂತಲೇ ಕೂಡ ಕರಿತಾ ಇದ್ಬೇಕೆಂದ್ರೆ ಅವರು ನಡೆದು ಬಂದಂತಹ ಹಾದಿ ಈಗಿನ ಎಲ್ಲ ಮಠಾಧೀಶರಿಗೂ ಕೂಡ ಸಾಕಷ್ಟು ಸಲಹೆಗಳನ್ನು ಕೊಡ್ತಾ ಇದ್ರು ಧರ್ಮವನ್ನು ಉಳಿಸಬೇಕು ಧರ್ಮಕ್ಕೆ ಯಾವತ್ತೂ ಕೂಡ ಕೆಡಕಾಗಬಾರ್ದು ಧರ್ಮ ಉಳಿದಲ್ಲಿ ನಮ್ಮ ಜನರ ಒಂದು ಆರೋಗ್ಯ ಆಗಿರ್ಬೋದು ಎಲ್ಲವೂ ಕೂಡ ಉಳಿಯುತ್ತೆ ಜೊತೆಗೆ ಅನ್ನದ ಮಹತ್ವವನ್ನು ಇಡೀ ವಿಶ್ವಕ್ಕೆ ಸಾರಿದಂಥವರವರು ಅದರ ಬಗ್ಗೆ ಏನು ಹೇಳ್ತಾರೆ ಅವರು ಸ್ವಲ್ಪ ಅವ್ರಿಗೆ ಆರೋಗ್ಯ ಸ್ಥಿತಿ ಕಡಿಮೆ ಇದ್ದಾಗ ಕಿರಿಯ ಶ್ರೀಗಳಿಗೆ ಒಂದು ಮಾತನ್ನ ಹೇಳದ್ರಂತೆ ನಾನು ಯಾವ ಸಂದರ್ಭದಲ್ಲೇ ನಾನು ಈ ಭೂಮಿಯನ್ನು ಬಿಟ್ಟು ಹೋದರೆ ಮಕ್ಕಳ ಒಂದು ಪ್ರಸಾದ ಆದ್ಮೇಲೆ ಆ ವಿಚಾರವನ್ನ ತಿಳಿಸಿ ಅನ್ನೋ ಒಂದು ಮಕ್ಕಳಿಗೆ ತಿಳಿಸಿ ಅನ್ನೋ ಒಂದು ವಿಚಾರವನ್ನ ಹೇಳದ್ರಂತೆ ಈ ಒಂದು ಪ್ರಸ್ತುತ ಕಾಲದಲ್ಲಿ ಯಾವ ಒಬ್ಬ ವ್ಯಕ್ತಿನೂ ಕೂಡ ಆ ಒಂದು ಮಾತನ್ನ ಹೇಳೋದಿಲ್ಲ ಆ ಒಂದು ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ತಿಳ್ಕೊಬೇಕಾಗತ್ತೆ ಆ ಒಂದು ಸಂದರ್ಭ ಅಂದರೆ ಅವರು ಸುಮಾರು ಒಂದು ಹನ್ನೊಂದು ಮುಕ್ಕಾಲು ಆ ಒಂದು ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ಅವರು ನಮ್ಮನ್ನೆಲ್ಲ ಹಗಲಿದ್ರು ಆದರೆ ಆ ಒಂದು ವಿಚಾರವನ್ನು ತಿಳಿಸಿದ್ದು ಮಕ್ಕಳ ಪ್ರಸಾದ ಆದ್ಮೇಲೆ ಎರಡು ಗಂಟೆಯ ಒಂದು ಸಂದರ್ಭದಲ್ಲಿ ತಿಳಿಸಿದ್ರು ಆ ಒಂದು ವ್ಯಕ್ತಿತ್ವ ಸ್ವಾಮೀಜಿಯವ್ರದ್ದು ನಾವು ನೀವೆಲ್ಲರೂ ಕೂಡ ಆ ಒಂದು ಮಠದಲ್ಲಿ ತಮಗೆಲ್ಲರೂ ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಒಬ್ಬ ವ್ಯಕ್ತಿ ಪ್ರಸಾದವನ್ನ ಬಿಟ್ಟು ಚೆಲ್ಲುವಂತ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಅದನ್ನ ಚೆಲ್ಬೇಡಿ ತಿನ್ನಿ ಆ ಒಂದೊಂದು ಹಗಲು ಒಂದೊಂದು ತುತ್ತಿಗೂ ಕೂಡ ಬೆಲೆ ಇದೆ ಅಂತೇಳಿ ಇದು ಮಾಡಿದ್ರು ನಾವು ನಮ್ಮಲ್ಲಿ ಸಂಸ್ಕಾರವನ್ನು ತರ ತಗೊಂಬರೋದು ಸ್ವಲ್ಪ ಒಂದು ಕಷ್ಟನೇ ಆದ್ರೂ ನಮ್ಮಲ್ಲಿ ಒಂದು ಸಂಸ್ಕಾರ ತಗೊಂಬರೋದು ಇದು ಮಾಡ್ಬೋದು ಆದ್ರೆ ನಾವು ಇನ್ನೊಬ್ಬರಲ್ಲಿ ಸಂಸ್ಕಾರವನ್ನು ತರ್ದೋ ತರ್ತೀವಿ ಅನ್ನೋ ಒಂದು ಒಂದು ವಿಚಾರ ತುಂಬ ಕಷ್ಟ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಆ ಒಂದು ವಿದ್ಯಾರ್ಥಿಗೆ ಯಾರು ಕೂಡ ಹೇಳ್ಕೊಟ್ಟಿರ್ಲಿಲ್ಲ ಅನ್ನದ ಬೆಲೆ ಹೀಗಿದೆ ಅಂತ ಅನ್ನವನ್ನು ವೇಸ್ಟ್ ಮಾಡಬಾರ್ದು ಯಾವ ಎಷ್ಟೋ ಜನ ಅನ್ನ ಇರಲ್ಲ ಆ ಒಂದು ಸಂದರ್ಭ ಇರುತ್ತೆ ಆ ವೇಸ್ಟ್ ಮಾಡ್ದೇನೆ ಆ ಪ್ರತಿಯೊಂದು ತುತ್ತನ್ನು ಕೂಡ ತಿನ್ಬೇಕು ಅನ್ನೋ ಒಂದು ವಿಚಾರವನ್ನ ಶ್ರೀಮಠದಲ್ಲಿ ಎಲ್ಲ ಒಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಶ್ರೀಗಳವರು ಅವರ ಒಂದು ಅನುಭವದಲ್ಲಿ ಅವರು ಹೇಳ್ಕೊಟ್ಟಿದ್ದಾರೆ ಒಂದು ಮಾರ್ಗದರ್ಶನದಲ್ಲಿ ಆ ಎಲ್ಲ ಒಂದು ವಿದ್ಯಾರ್ಥಿಗಳು ಬೆಳೆದಿದ್ದಾರೆ ಆ ಈಗ ಎಷ್ಟೋ ಜನ ವಿದ್ಯಾರ್ಥಿಗಳ ಬೆಳೆದು ಎಷ್ಟೋ ಒಬ್ಬ ಒಳ್ಳೊಳ್ಳೆಯ ಒಂದು ಕೆಲಸದಲ್ಲಿ ಒಳ್ಳೊಳ್ಳೆಯ ದೇಶದಲ್ಲಿ ಎಲ್ಲರೂ ಕೂಡ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಿರ್ತಂಥವ್ರು ನಾವು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲೇ ಇವತ್ತಿಗೂ ಕೂಡ ನಡೀತಾ ಇದ್ದೀವಿ ನಡಿಬೇಕು ಅನ್ನೋ ಒಂದು ವಿಚಾರನ ಹೇಳ್ತೀನಿ ಓಕೆ ಕುಮಾರಸ್ವಾಮಿ ಅವರೇ ನೀವೇನು ಹೇಳ್ತೀರಾ ಒಂದೆಡೆ ಶ್ರೀಗಳನ್ನು ನೆನೆದಂಥ ಸಂದರ್ಭದಲ್ಲಿ ಬಸವಣ್ಣನವರನ್ನೇ ಕೂಡ ನಿಜವಾಗ್ಲು ಆದರ್ಶವಾಗಿ ಇಟ್ಕೊಂಡಂಥವರು ಶಿವಕುಮಾರ ಶ್ರೀಗಳು ಯಾಕಂದರೆ ಕಾಯಕವೇ ಕೈಲಾಸ ಅಂದರು ಬಸವಣ್ಣ ಅಂತ ಅದನ್ನು ನಿಜವಾಗ್ಲೂ ಕೂಡ ಪಾಲಿಸಿದಂಥವರು ನಮ್ಮ ಲಿಂಗೈಕ್ಯರಾಗಿರುವಂಥ ಶಿವಕುಮಾರ ಶ್ರೀಗಳು ಚಿಕ್ಕದರಿಂದ ಅವರು ಮಠದ ಆಡಳಿತವನ್ನು ವಹಿಸ್ಕೊಂಡ ದಿನದಿಂದ ಅವರು ಆಸ್ಪತ್ರೆಗೆ ಹೋಗೋ ದಿನದವರೆಗೂ ಕೂಡ ಎಲ್ಲ ಕಾರ್ಯವನ್ನು ನೋಡ್ತಾ ಇದ್ರು ದಿನನಿತ್ಯದವರ ಚಟುವಟಿಕೆ ನೋಡಿದ್ರೆ ಯುವಕರಿಗೂ ಕೂಡ ನಾಚಿಕೆ ಆಗಬೇಕು ಆ ರೀತಿಯಾದಂಥ ಚಟುವಟಿಕೆ ಮೂರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಿರಂತರವಾದಂಥ ಕಾರ್ಯ ಮಾಡ್ತಿದ್ದವರು ಈ ವಿಚಾರಕ್ಕೆ ಸಂದರ್ಭದಲ್ಲಿ ಸದ್ಯ ನಿಮಗೆ ಸಿಕ್ಕಿರುವಂತಹ ಈ ಒಂದು ಅಭಿಪ್ರಾಯಗಳಲ್ಲಿ ಯಾವುದು ಅತ್ಯುತ್ತಮವಾದ ಒಂದನ್ನು ಹಂಚಿಕ ಯಾವ ರೀತಿಯಾಗಿ ಶ್ರೀಗಳನ್ನ ನೆನೆದಿದ್ದಾರೆ ಯಾರಾದ್ರೂ ಅಂತ ಖಂಡಿತ ಬಸವಣ್ಣನವರ ಒಂದು ವಚನ ಇದೆ ವ್ಯಾದನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ ನೆಲನಾಳ್ವನ ಹೆಣವೆಂದಡೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಮೊಲನಿಂದ ಕರ ಕಷ್ಟ ನರನ ಬಾಳುವೆ ಸಲನೆಂಬ ಕೂಡಲ್ಲ ಸಂಗಮ ದೇವನ ಒಬ್ಬ ಬೇಟೆಗಾರ ಕಾಡಿಗೋಗಿ ಒಂದು ಮೊಲವನ್ನ ಭೇಟಿ ಆಡ್ಕೊಂಡು ಬಂದು ಒಂದು ಮಾರುಕಟ್ಟೆಯ ಜನನಿಡ ಪ್ರದೇಶದಲ್ಲಿ ಮಾರಾಟಕ್ಕೆ ಇಟ್ಟರೆ ಅದನ್ನ ನೂರಾರು ಜನ ಹೋಗ್ತಾರೆ ಮೊಲ ಸತ್ತಿದ್ರು ಕೂಡ ಆದರೆ ನೆಲನಾಳ್ವನ ಹೆಣವೆಂದಡೆ ಒಂದ್ ಅಡಕೆಗೆ ಕೊಂಬ ಬರಿಲ್ಲ ನೋಡಯ್ಯ ಇವನು ಆಗರ್ಭ ಶ್ರೀಮಂತ ಕೋಟಿ ಕೋಟಿಗಳ ಬಡೆಯ ಮಹಾರಾಜ ಇವನು ಸತ್ತೋಗಿದ್ದಾನೆ ಇವ್ನ ಹೆಣವನ್ನ ಯಾರಾದ್ರೂ ತಗೊಳ್ಳಿ ಅಂದ್ಬಿಟ್ಟು ಮಾರುಕಟ್ಟೆಗೆ ಇಟ್ಟರೆ ಅದನ್ನ ಹೇಳ್ತಾರೆ ಒಂದ್ ಅಡಕೆಗೆ ಕೊಂಬ ಬರಿಲ್ಲ ನೋಡಯ್ಯ ಯಾರು ಕೂಡ ಅದೇ ಮಳ್ಳಿ ಕಲ್ ಕಡೆ ಘೋಟ್ ಅಡಿಕೆ ಅಂತ ಕರೀತಾರೆ ಆ ಅಡಿಕೆಯನ್ನು ಕೊಟ್ಟು ಕೂಡ ಯಾರು ತಗೊಳ್ಳೋದಿಲ್ಲ ಮೊಲನಿಂದ ಕರ ಕಷ್ಟ ನರನ ಬಾಳ್ವೆ ಅಂದ್ರೆ ಮನುಷ್ಯ ಸತ್ತ ನಂತರ ಅವನ ಸತ್ತ ದೇಹ ಸತ್ತ ಮೊಲಕ್ಕಿಂತಲೂ ಕೂಡ ಕೀಳಾಗತ್ತೆ ಸಲನೆಮ್ಮು ಕೂಡಲ ಸಂಗಮ ದೇವನ ಅಂದ್ರೆ ನೇನು ಯಾವಾಗ ಜೀವ ಇರುತ್ತೋ ಜೀವ ಇರುವಾಗ್ಲೇ ಆ ಕೂಡಲ ಸಂಗಮ ದೇವನನ್ನ ನಂಬು ನಂಬಿ ಒಳ್ಳೆಯ ಕೆಲಸವನ್ನ ಮಾಡು ಅಂತ ಹೇಳುತ್ತೆ ಹಾಗೆ ನಮ್ಗೆ ಒಂದು ಪ್ರಾಣ ಇಲ್ಲಿವರೆಗಿದೆ ಇರುವರಿಗೆ ನಾವು ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ಆ ಒಳ್ಳೆಯ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದಲೇ ಶ್ರೀ ಸಿದ್ಧಗಂಗಾ ದಿವ್ಯ ತಪೋನಿಧಿ ಅನ್ನೋದ್ರ ಜೊತೆಗೆ ನಾವು ಶ್ರೀಗಳಿಗೆ ಸಾವಿರದ ನಮನ ಅಂತ ಆಗ್ತದೆ ಸಾವಿರದ ನಮನ ಅಂದ್ರೆ ಎರಡು ರೀತಿ ಸಾವಿರದ ನೂರ ಹನ್ನೆರಡು ಜನರ ಅಂದ್ರೆ ನೂರ ಹನ್ನೆರಡನೇ ಜಯಂತಿ ಆಗಿರೋದ್ರಿಂದ ಒಂದು ಸಾವಿರದ ನೂರ ಹನ್ನೆರಡು ಜನರ ಒಂದು ಭಕ್ತಿಯ ನುಡಿ ನಮನವನ್ನ ಅಲ್ಲಿ ಅಪ್ಡೇಟ್ ಮಾಡೋದ್ರ ಜೊತೆಗೆ ಇನ್ನೊಂದು ಸಾವಿರದ ನಮನ ಅಂದ್ರೆ ಸಾವೇ ಇರದ ನುಡಿ ಸಾವಿರದ ಸಾವೇ ಇರದಂತಹ ಒಂದು ನಮನ ಅವರಿಗೆ ಆ ರೀತಿ ನಮನಗಳನ್ನ ಸಲ್ಲಿಸುವಂತಹ ಎಲ್ಲರಿಗೂ ಕೂಡ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಅದರಲ್ಲಿ ನನಗೆ ಮೊನ್ನೆ ಒಬ್ರು ಕವನವನ್ನ ಇಲ್ಲೇ ಪತ್ರಕರ್ತರು ಮೈಸೂರಿನ ಪತ್ರಕರ್ತರೆ ಅವ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ ಎಲ್ಲಾ ಓದ್ತಾ ಇದ್ದೀನಲ್ಲ ಅದು ನೆನಪಾಗ್ತಾ ಇಲ್ಲ ಅವರು ಬರ್ದಿದ್ದಾರೆ ಅವರು ಅಂದ್ರೆ ದಲಿತ ಜನಾಂಗಕ್ಕೆ ಸೇರಿದವರು ಅವರ ತಂದೆ ಹೋಗಿ ದರ್ಶನವನ್ನ ಮಾಡಿದ್ರಂತೆ ಆಗ ದರ್ಶನವನ್ನ ಮಾಡಿದಾಗ ಸ್ವಾಮೀಜಿಗಳು ಹೇಳಿದ್ರಂತೆ ನಿನ್ನ ರೀತಿ ಅವನನ್ನ ಮಾಡಬೇಡ ವಿದ್ಯಾಭ್ಯಾಸಕ್ಕೆ ಇಲ್ಲಿಗೆ ಕಳಿಸು ಅವನಿಗೆ ಇಲ್ಲಿ ವಿದ್ಯೆಯನ್ನು ನಾವು ಕೊಡ್ತೇವೆ ಅಂತ ಆಗ ಆ ವಿದ್ಯಾರ್ಥಿ ಹೋಗಿ ಅಲ್ಲಿ ವಿದ್ಯೆಯನ್ನ ಕಲಿತು ಈಗ ಅವರು ಪತ್ರಕರ್ತರು ಆಗಿದ್ದಾರೆ ಅಂದರೆ ಅವರು ನಿಮ್ಮಲ್ಲಿ ನಾನು ಅಂಬೇಡ್ಕರ ಕಂಡೆ ನಿಮ್ಮಲ್ಲಿ ನಾನು ಬಸವಣ್ಣನವರ ಕಂಡೆ ಅನ್ನೋ ಒಂದು ರೀತಿ ಕವನವನ್ನು ಬರೆದಿರೋದು ನಿಜವಾಗ್ಲೂ ನಮಗೆ ಒಂದು ರೀತಿ ಮೈ ರೋಮಾಂಚನ ಆಯಿತು ಅಂದರೆ ಎಲ್ಲ ಧರ್ಮದವ್ರಿಗೂ ಕೂಡ ಸಿದ್ಧಗಂಗಾ ಮಠ ಅಂದ್ರೆ ಕೇವಲ ಒಂದೇ ಯಾವುದೇ ಜಾತಿಗೆ ಒಂದೇ ಧರ್ಮಕ್ಕೆ ಸೀಮಿತ ಧರ್ಮದ ಸಮನ್ವಯದ ತೋಟ ಅಂತ ನಾವು ಅದನ್ನ ಕರೀಬಹುದು ಆ ಸಮನ್ವಯ ತೋಟದಲ್ಲಿ ಎಲ್ಲಾ ಎಲ್ಲಾ ರೀತಿಯ ಮರಗಳು ಕೂಡ ಬೆಳ್ದಿವೆ ಯಾರು ಜೈನರ ಆಗ್ಬೋದು ಹಿಂದೂ ಆಗ್ಬಹುದು ಎಲ್ಲ ಎಲ್ಲ ಎಲ್ಲಾ ಕ್ರೈಸ್ತರಾಗಬಹುದು ಎಲ್ಲರೂ ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನ ಕಲ್ತಿದ್ದಾರೆ ಆ ಕಲ್ತು ಅವರಿಗೆ ನಮನವನ್ನ ಸಲ್ಲಿಸಿದ್ದಾರೆ ಆ ಒಂದು ಆ ಸರ್ವಧರ್ಮದ ಒಂದು ಸಮನ್ವಯತೆಯೇ ನಾವು ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಇಂದ ಒಂದು ವಚನ ಗ್ರಾಮ ಅನ್ನೋ ಒಂದು ಕಾರ್ಯಕ್ರಮವನ್ನ ತಂದಿದ್ದೇವೆ ವಚನ ಗ್ರಾಮ ಅಂದ್ರೆ ಒಂದು ಗ್ರಾಮಕ್ಕೆ ಹೋಗ್ತೇವೆ ಆ ಗ್ರಾಮದಲ್ಲಿರುವಂತಹ ಎಲ್ಲಾ ಮನೆಗಳಿಗೆ ಯಾವುದೇ ಧರ್ಮ ಆಗ್ಬೋದು ಯಾವುದೇ ಜಾತಿ ಆಗ್ಬಹುದು ಪ್ರತಿ ಮನೆಗೆ ಒಂದೊಂದು ವಚನ ಪುಸ್ತಕವನ್ನು ಉಚಿತವಾಗಿ ಕೊಡ್ತೇವೆ ಅನಂತರ ಅವರೆಲ್ಲರನ್ನು ಕೂಡ ಒಂದು ಕಡೆ ಸೇರಿಸಿ ಆ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ಅವರಿಗೆ ಒಂದು ರೀತಿಯ ಎಲ್ಲರೂ ಕೂಡ ಸಹೋದರ ಭಾವನೆಯಿಂದ ಬೆಳೆಯಿರಿ ಅನ್ನೋ ಒಂದು ರೀತಿಯ ವಚನಕಾರರ ಆಶೆ ಏನಿತ್ತು ಅದನ್ನು ಬಿತ್ತು ಬರ್ತಾ ಇದ್ದಾವೆ ಅಂದರೆ ಅವರ ಒಂದು ಅಂಶಗಳು ಇಲ್ಲಿ ನಮಗೆ ಗೋಚರ ಆಗ್ತಾ ಇದೆ ಇನ್ನು ಅನೇಕ ಜನ ತಾವು ಉದ್ಯೋಗದಲ್ಲಿ ಪ್ರ ಏನೋ ಒಂದು ಪ್ರಮೋಷನ್ ಸಿಕ್ತು ಶ್ರೀಗಳ ಒಂದು ಆಶೀರ್ವಚನವನ್ನ ಕೇಳಿ ನಾವು ಉದ್ಯೋಗದಲ್ಲಿ ನಿಷ್ಠೆಯನ್ನು ಹೊಂದಿದ್ವು ಅಂತ ಅಂದ್ರೆ ಶ್ರೀಗಳು ಯಾವ ರೀತಿ ಇತ್ತು ಅಂದ್ರೆ ನಾವೇನ್ ಮಾಡ್ತಾ ಇರ್ತೀವಿ ಒಂದು ಕೆಲಸವನ್ನ ಮಾಡ್ತಾ ಇರ್ತೀವಿ ಒಂದು ಕೆಲಸವನ್ನ ಮಾಡಿ ಅದಕ್ಕೆ ದಣಿವಾಗ್ತಿದ್ದಂಗೆ ನಾವೇನ್ ಮಾಡ್ಬಿಡ್ತೀವಿ ರೆಸ್ಟ್ ತಗೊಳ್ಬೇಕು ವಿಶ್ರಾಂತಿಯನ್ನ ತಗೊಳ್ಬೇಕು ಅಂತ ಹೊರಟೋಗ್ತಿವಿ ಆದ್ರೆ ಶ್ರೀಗಳು ಹಾಗೆ ಮಾಡ್ತಾ ಇರಲಿ ಮತ್ತೆ ಅವರ ಒಂದು ಈ ನೂರ ಹನ್ನೊಂದು ವರ್ಷಗಳ ವಸಂತ ಹೇಗೆ ಪಯಣವನ್ನ ಮಾಡಿದ್ರು ಅಂದ್ರೆ ಅವರು ಒಂದು ಕೆಲಸವನ್ನ ಮಾಡಿ ಅದರಲ್ಲಿ ದನಿ ಅಂದ್ರೆ ಇನ್ನೊಂದು ಕೆಲಸವನ್ನ ಮಾಡ್ತಾ ಇದ್ರಂತ ಆಗ ಅವರಿಗೆ ಒಂದ್ ರೀತಿ ಹರ್ಷವನ್ನ ತುಂಬುತ್ತಾ ಇತ್ತು ಚೈತನ್ಯವನ್ನ ತುಂಬ್ತಾ ಇತ್ತು ಆ ಒಂದು ಶ್ರೀಗಳ ಬಗ್ಗೆ ಅನೇಕರು ವಿವಿಧ ರೀತಿಯಲ್ಲಿ ತಮ್ಮ ಕವನದ ರೂಪದಲ್ಲಿ ಬರೆದಿದ್ದಾರೆ ಇನ್ನು ಕೆಲವರು ಕಥೆಯ ರೂಪದಲ್ಲಿ ಬರೆದಿದ್ದಾರೆ ಇನ್ನು ಕೆಲವರು ಎರಡೇ ಸಾಲುಗಳಲ್ಲಿ ಬರೆದಿದ್ದಾರೆ ಅವರನ್ನ ವರ್ಣಿಸಲು ಅಸದಳ ಅಂತನೋ ಹೀಗೆ ಅನೇಕ ರೀತಿಯ ಒಂದು ಅಭಿಪ್ರಾಯಗಳು ಬಂದಿದೆ ಆ ಎಲ್ಲ ಅಭಿಪ್ರಾಯಗಳನ್ನ ನಾವು ಆ್ಯಪ್ ಮುಖಾಂತರ ಬಿಡುಗಡೆ ಮಾಡಿದಾಗಂತೂ ಅದನ್ನು ಸಾವಿರಾರು ಜನರು ಲಕ್ಷಾಂತರ ಜನರು ಅದನ್ನು ನೋಡಬಹುದು ಈಗಾಗಲೇ ನಮ್ಮ ವಾಟ್ಸ್ಆಪ್ ಅಲ್ಲಿ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಅಲ್ಲಿ ವಾಟ್ಸ್ಆಪ್ ಮುಖಾಂತರ ವಚನವನ್ನು ಪ್ರಸಾರ ಮಾಡ್ತೇವೆ ಅದರಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರು ನಮ್ಮ ಈ ಒಂದು ಆ್ಯಪ್ ಅಲ್ಲಿ ಇದ್ದಾರೆ ಅವರೆಲ್ರಿಗೂ ಕೂಡ ರೀಚ್ ಆಗುತ್ತೆ ಆ ಒಂದು ಸಿದ್ಧಗಂಗಾ ಶ್ರೀಗಳಲ್ಲಿ ಕಂಡಂತಹ ಒಂದು ಭಕ್ತಿಯ ಒಂದು ಕಳೆಯನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಅಕ್ಷರ ರೂಪದಲ್ಲಿ ದಾಖಲಿಸಿದ್ದಾರೆ ಅದನ್ನ ಹೇಳ್ತಾ ಹೋಗ್ತಾ ಇದ್ರೆ ಸಮಯ ಏನಾಗುತ್ತೆ ಸಾಲೋದಿಲ್ಲ ಅಂತಹ ಒಂದು ಭಕ್ತಿಯ ನುಡಿ ನಮನವನ್ನ ಸಲ್ಲಿಸಲು ಒಂದು ಈ ಒಂದು ಆಪ್ ಅನ್ನ ನಾವು ಆ ಅವಕಾಶ ಮಾಡಿಕೊಂಡಿದ್ವಿ ಮತ್ತೆ ನಿಮ್ಮ ಒಂದು ವಾಹಿನಿಯ ಮುಖಾಂತರವೂ ಕೂಡ ಲಕ್ಷಾಂತರ ಜನರಕ್ಕೆ ತಲುಪಿ ನಾಳೆಯೇ ಇದು ನಮ್ಗೆ ಸಾವಿರದ ಹನ್ನೆರಡು ಜನ ಬಂದು ಬಿಡಬಹುದು ನಿಜವಾಗ್ಲೂ ಆ ಸಾರ್ಥಕತೆಗೆ ನಿಮ್ಮ ವಾಹಿನಿಯು ಕೂಡ ನಿಮ್ಮನ್ನ ನೀವು ತೊಡಗಿಸಿಕೊಂಡಿರೋದು ನನಗೆ ನಿಜವಾಗ್ಲೂ ಕೂಡ ನನಗೆ ಒಂದ್ ರೀತಿಯ ಅತೀವವಾದಂತಹ ಸಂತಸವನ್ನ ತರ್ತಾ ಇದೆ ಅಂತ ಹೇಳೋದಿಕ್ಕೆ ಖಂಡಿತ ನಿಮ್ಗಳ ಜೊತೆ ನಾನು ಮತ್ತಷ್ಟು ಮಾತನಾಡ್ತೀನಿ ನಿಜವಾಗ್ಲೂ ಕೂಡ ಶ್ರೀಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ಸಮಾನತೆ ಎಲ್ಲೆಡೆ ಕೂಡ ಬಂದು ಬರುತ್ತೆ ಜಾತಿ ವರ್ಗ ಅಥವಾ ಒಂದು ಮಾಧ್ಯಮ ಆಗಿರ್ಬೋದು ಒಬ್ಬರಿಗೆ ಸೀಮಿತರಾದಂತವರಲ್ಲ ವಿಶ್ವಕ್ಕೆ ಗುರುವಾದಂತವರು ಶ್ರೀ ಶಿವಕುಮಾರ್ ಶ್ರೀಗಳು ಅವರ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರೆಸ್ತೀವಿ ಚಿಕ್ಕ ಬ್ರೇಕ್ನ ನಂತರ ಆ್ಯಪ್ ನಮ್ಮನ್ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಮ್ಮ ಮಾತುಕತೆ ಸರ್ ಕುಮಾರ್ ಸ್ವಾಮಿ ಅವರು ಇವಾಗ ಆಪ್ ಏನು ಡಿಸೈನ್ ಅದರ ಬಗ್ಗೆ ಏನೋ ಒಂಚೂರು ಮಾಹಿತಿ ಕೊಡಿ ಸರ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಯಾವ ರೀತಿಯಾಗಿ ಮುಂದುವರ್ಕ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹ್ಮ್ ಅದೇ ಆ್ಯಪ್ ಹೆಸರು ಶ್ರೀ ಸಿದ್ಧಗಂಗಾ ದಿವ್ಯ ತಪೋನಿಧಿ ಅಂತ ಅಲ್ಲಿ ಒಂದು ಟೈಟಲ್ ಕೂಡ ಬರುತ್ತೆ ಶ್ರೀಗಳಿಗೆ ಸಾವಿರದ ನಮ್ಮ ಟೈಟಲ್ ಬರುತ್ತೆ ಅದಾದ ನಂತರ ಒಂದು ಆಶೀರ್ವಚನವನ್ನ ಬರಿಸಿರ್ತೇವೆ ಅಂದ್ರೆ ನಮ್ಮ ಈಗ ಇರುವಂತಹ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಕ್ರಿಯಾಶ್ರೀಗಳ ಹತ್ರ ಒಂದು ಆಶೀರ್ವಚನವನ್ನ ಬರಿಸಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸಾವಿರದ ನೂರು ಹನ್ನೆರಡು ಜನರದು ಕಂಪ್ಲೀಟ್ ಆದ್ಮೇಲೆ ಅದನ್ನ ಸ್ವಾಮೀಜಿಗಳಿಗೆ ತೋರಿಸಿ ಅವರಿಂದ ಒಂದು ಆಶೀರ್ವಚನವನ್ನ ಬರೀಸಿ ಅದನ್ನ ಅಲ್ಲಿ ಅಪ್ಡೇಟ್ ಮಾಡಬೇಕು ಅನ್ಕೊಂಡಿದ್ದೇವೆ ನಂತರ ಅದಾದ ಮೇಲೆ ಅನಿಸಿಕೆ ಮತ್ತು ಅಭಿಪ್ರಾಯ ಆ ಸಾವಿರದ ನೂರು ಹನ್ನೆರಡು ಜನರಿಂದನೂ ಕೂಡ ಅಭಿಪ್ರಾಯಗಳು ಬರುತ್ತೆ ಅದಾದ ನಂತರ ಜೀವನ ದರ್ಶನ ಶ್ರೀಗಳ ಒಂದು ಬಾಲ್ಯದಿಂದ ಹಿಡಿದು ಸಾವಿರದ ಒಂಬೈನೂರ ಏಳರಿಂದ ಹಿಡಿದು ಲಿಂಗೈಕ್ಯರಾದ ಅವಧಿಯವರೆಗೂ ಕೂಡ ಅವರ ಜೀವನ ದರ್ಶನ ಪ್ರತಿ ವರ್ಷ ಅವರದಲ್ಲಿ ಒಂದೊಂದು ಬಗೆಯಲ್ಲಿ ಅವರ ಜೀವನ ನಮಗೆ ಒಂದ್ ರೀತಿ ಪವಾಡವೆಯಾಗಿದೆ ಅಂತಹ ಒಂದು ಎಳೆ ಎಳೆಯಾಗಿ ಅವರ ಬಾಲ್ಯ ಜೀವನ ಆಗ್ಬೋದು ಅವರ ಒಂದು ವಿದ್ಯಾಭ್ಯಾಸ ಜೀವನ ಆಗ್ಬೋದು ಮತ್ತೆ ಅವರು ಮಠಾಧಿಪತಿಗಳಾಗಿ ಆಯ್ಕೆ ಆಗ್ಬೇಕಾದ್ರೆ ಆ ಒಂದು ಸಂದರ್ಭ ಇತ್ತಲ್ಲ ಆ ಸಂದರ್ಭದ ಚಿತ್ರಣ ಆಗ್ಬೋದು ನಂತರ ಮಠಾಧಿಪತಿಗಳಾದ ಮೇಲೆ ಇಲ್ಲಿಯವರೆಗೂ ಕೂಡ ಅವರು ಮಠದ ಹೇಳಿಗೆಗಾಗಿ ಶ್ರಮಿಸಿದ ರೀತಿ ಆಗ್ಬೋದು ಆ ಒಂದು ಸಂದರ್ಭವನ್ನ ಅಲ್ಲಿ ಆಪ್ ಅಲ್ಲಿ ಮಾಡ್ತಾ ಇದೀವಿ ಅಪ್ಡೇಟ್ ಮಾಡ್ತಾ ಇದೀವಿ ಅದನ್ನು ಕೂಡ ಜೊತೆಗೆ ಸಂಗ್ರಹ ಆಗೋದ್ರ ಜೊತೆಗೆ ಶ್ರೀಗಳ ಸಂಪೂರ್ಣ ಜೀವನ ಚರಿತ್ರೆ ಅಲ್ಲಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೇವೆ ನಂತರ ಚಿತ್ರ ಸಂಗ್ರಹ ಸಿದ್ಧಗಂಗಾ ಶ್ರೀಗಳ ಒಂದು ಚಿತ್ರಗಳು ಅಲ್ವಾ ನಾವು ನೋಡಿದ್ದೇವೆ ಹಸುಗಳ ಮೇಲೆ ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ರು ಮಕ್ಕಳ ಮೇಲೆ ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ರು ಹಳ್ಳಿಗಳಲ್ಲಿ ಬಂದಾಗ ಹಳ್ಳಿಗಳ ಜನರಿಗೆ ಅವ್ರು ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ರು ಎಲ್ಲ ಸಾವಿರಾರು ಚಿತ್ರಗಳಿವೆ ಆ ಎಲ್ಲಾ ಚಿತ್ರಗಳನ್ನು ಕೂಡ ಅಲ್ಲಿ ಒಂದು ಅಪ್ಡೇಟ್ ಮಾಡ್ತಾ ಇದೇವೆ ಮತ್ತು ಕಲಾವಿದರು ಕಂಡಂತೆ ಚಿತ್ರಗಳು ಕಲಾವಿದರು ಕೂಡ ಒಂದದೇ ಆದ ಈಗ ನಮ್ಮ ಆರ್ ಸರ್ಕಲ್ ಅಲ್ಲೇ ಕಲಾವಿದರು ತಮ್ಮದೇ ಆದಂತಹ ಒಂದು ಕಲ್ಪನೆಯಲ್ಲಿ ಶ್ರೀಗಳನ್ನ ಕೆತ್ತನೆಯನ್ನ ಮಾಡಿದ್ದಾರೆ ಅದಕ್ಕೂ ಕೂಡ ಅವಕಾಶವನ್ನ ಮಾಡಿದ್ದೇವೆ ಅನೇಕ ಕಲಾವಿದರು ಮುಂದೆ ಬಂದು ಆ ಚಿತ್ರಗಳನ್ನ ಕೊಟ್ರೆ ಆ ಚಿತ್ರಗಳನ್ನು ಕೂಡ ಅಪ್ಡೇಟ್ ಮಾಡಿ ಅದರ ಮುಖಾಂತರವು ಅಂದ್ರೆ ಕುಂಚದ ಮುಖಾಂತರವೂ ಕೂಡ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಕೂಡ ಮಾಡಿದ್ದೇವೆ ನಂತರ ಅದಾದ ಮೇಲೆ ಶ್ರೀಗಳು ಅನೇಕ ನುಡಿಮುತ್ತುಗಳನ್ನ ಹೇಳಿದ್ದಾರೆ ಆ ಅನ್ನದ ಬಗ್ಗೆ ಹೇಳುವಂತಹ ಒಂದು ಸಂದರ್ಭವಂತೂ ಆ ಪ್ರತಿಯೊಬ್ಬರು ಕೂಡ ಯಾರಾದ್ರೂ ಅನ್ನವನ್ನ ಊಟ ತುಂಬಿ ಬಿಸಾಗಡುವಾಗ ಆ ಶ್ರೀಗಳ ಮಾತು ನುಡಿಮುತ್ತು ನೆನಪು ಬರಬೇಕು ಅನ್ನೋ ಒಂದು ರೀತಿಯಲ್ಲಿ ಶ್ರೀಗಳು ಹೇಳಿರುವಂತಹ ಎಲ್ಲಾ ನುಡಿಮುತ್ತುಗಳನ್ನು ಕೂಡ ನಾವಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದೇವೆ ಇದು ಸಂಪೂರ್ಣವಾಗಿ ಸಾವಿರದ ನೂರ ಹನ್ನೆರಡು ಜನರ ಅಭಿಪ್ರಾಯದ ಜೊತೆಗೆ ಆ ಸಂಪೂರ್ಣ ಶ್ರೀಗಳ ಚರಿತ್ರೆ ಹತ್ತು ಹಲವು ಮುಖಗಳು ಕೂಡ ಅಲ್ಲಿ ತೆರೆಯಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಒಂದು ಆ್ಯಪ್ ಅನ್ನ ತಯಾರು ಮಾಡ್ತಾ ಓಕೆ ಶ್ರೀಗಳೇ ಇನ್ನು ಶಿವಕುಮಾರ ಶ್ರೀಗಳು ಹೇಳಿದ್ದು ಒಂದೆಂದೇ ಸಮಾನತೆ ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಬಡವ ಬಲ್ಲಿಗ ಅನ್ನೋದಿಲ್ಲ ಮೇಲು ಕೀಳು ಅನ್ನೋದಿಲ್ಲ ವಿಶ್ವವೇ ಒಂದು ಸಮ ನನ್ನನ್ನು ಯಾರು ನಂಬ್ತಾರೋ ನಾನು ಅವರನ್ನು ನಂಬಬೇಕು ಬಸವಣ್ಣನವರ ವಚನಗಳಾಗಿರ್ಬೋದು ಹಿಂದೆ ಏನೋ ಒಂದು ರೀತಿ ಧರ್ಮಕ್ಕೆ ಎಲ್ಲೂ ಕೂಡ ಚ್ಯುತಿ ಬಾರದಂತೆ ಕೂಡ ನಾವು ನಡೆದಂಥ ಸಂದರ್ಭದಲ್ಲಿ ದೇಶ ಆಗಿರ್ಬೋದು ಧರ್ಮ ಎರಡೂ ಕೂಡ ಬೆಳೆಯುತ್ತೆ ಅಂತ ಹೇಳಿದರು ಈ ಕುರಿತಾಗಿ ಏನು ಹೇಳ್ತಾರೆ ಒಬ್ಬ ವ್ಯಕ್ತಿಯನ್ನು ನಾವು ಸಾಧಕ ಅಂತ ಅನ್ನೋದು ಸುಮ್ಮನೆ ಯಾರನ್ನು ಕೂಡ ಸಾಧಕ ಅಂತ ನಾವು ಸ್ವಲ್ಪದ ಮಾತಲ್ಲ ಒಬ್ಬ ವ್ಯಕ್ತಿ ಆ ಒಬ್ಬ ವ್ಯಕ್ತಿಯ ವ್ಯ ವ್ಯಕ್ತಿತ್ವ ನಾವೆಲ್ಲವನ್ನು ನೋಡಿ ಆ ಒಬ್ಬ ವ್ಯಕ್ತಿಯನ್ನು ನಾವು ಸಾಧಕ ಅಂತ ಕರೀತೇವೆ ಆ ಒಂದು ಸಾಧಕನಿಗಿಂತನೂ ಒಂದು ಕೈ ಮೇಲಾಗಿರ್ತಕ್ಕಂಥವ್ರು ಸಿದ್ಧಗಂಗೆ ಸ್ವಾಮೀಜಿಯವರು ಆ ಒಂದು ಧರ್ಮದ ಒಂದು ಪ್ರ ಇದಾಗಿರಬಹುದು ಮತ್ತು ದೇಶದ ಬಗ್ಗೆ ಅವರು ಸುಮಾರು ತುಂಬಾ ಹೇಳಿದ್ದಾರೆ ಆ ಒಂದು ನಾವು ಒಬ್ಬ ವ್ಯಕ್ತಿ ನಮ್ಮ ಸುತ್ತಮುತ್ತಲಿನ ಪರಿಸರ ಒಂದು ದೇಶಭಕ್ತಿ ಆಗಬಹುದು ಆಗಿ ಮತ್ತೆ ಅವರು ಯಾವುದೇ ಧರ್ಮ ಆಗ್ಬೋದು ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದಾದ್ರೂ ಆಗ್ಬೋದು ಆ ಒಂದು ಧರ್ಮದಲ್ಲಿ ಅವರು ಒಂದು ನಿಷ್ಠೆಯನ್ನು ಮತ್ತು ಒಂದು ಕಾಯಕ ನಿಷ್ಠೆಯನ್ನು ಅವರು ಹೊಂದಿದ್ದೆ ಆದರೆ ಆ ಒಂದು ಧರ್ಮಕ್ಕೆ ಅವನು ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತ ಸ್ವಾಮೀಜಿಯವರು ಭಾಳ ಕಡೆ ಹೇಳಿದ್ದಾರೆ ಹೌದು ಆ ಒಂದು ಒಂದು ಮಾರ್ಗದಲ್ಲಿ ನಾವು ನೀವೆಲ್ಲರೂ ಕೂಡ ನಡಿಬೇಕು ಅವರು ಅವರು ಹೇಳಿರ್ತಕ್ಕಂಥ ಒಂದು ತುಂಬಾ ಇದೆ ಆ ಒಂದು ದಾರಿಯಲ್ಲಿ ನಾವು ನಡೆಯೋದಾದರೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆದಂತೆ ಓಕೆ ಮೇಡಮ್ ಇನ್ನು ಹೇಳಬೇಕು ಅಂದರೆ ಶ್ರೀಗಳು ಯಾವತ್ತೂ ಕೂಡ ಹೇಳ್ತಾ ಇದ್ದರು ಮಠಕ್ಕೆ ಎಲ್ಲರೂ ಕೂಡ ಬರಬೇಕು ಮುಕ್ತವಾಗಿ ಮಠ ತೆರೆದಿರಬೇಕು ಬಂದಂಥವರೆಲ್ಲರಿಗೂ ಕೂಡ ವಿದ್ಯಾರ್ಜನೆ ಆಹಾರ ವಸತಿ ಕೊಡುವಲ್ಲಿ ಮಠ ಯಾವತ್ತೂ ಕೂಡ ಹಿಂದೆ ಬರಬಾರದು ಆ ಸಂದರ್ಭದಲ್ಲಿ ಎಲ್ಲರ ಒಂದು ಸಮಾನತೆ ಸಾಧ್ಯ ಅನ್ನೋದನ್ನು ಕೂಡ ಸ್ವತಃ ತೋರಿಸಿಕೊಟ್ಟಂದವರು ಒಂದು ಮುಖ್ಯವಾದಂಥ ಒಂದು ಎಕ್ಸಾಂಪಲನ್ನ ನಾನು ಕೊಡ್ತೀನಿ ಅವರು ಲಿಂಗೈಕರಾದಂಥ ಸಂದರ್ಭದಲ್ಲಿ ಹೇಳಿದ್ರು ಯಾರೋ ದೊಡ್ಡ ಚೆನ್ನಾಗಿ ಬರೆದಿದ್ರು ಹೇಳಿದ್ರೆ ದೇವರೇ ಎಲ್ಲೋ ನಮ್ಮ ಜೊತೆ ಬಂದು ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಬದುಕಿದ್ದು ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ತೋರಿಸಿಕೊಟ್ಟು ಮತ್ತೆ ತನ್ನ ಲೋಕಕ್ಕೆ ಹೋದರು ಅಂತ ಹೇಳಿದರು ಈ ಸಮಾನತೆಯಾಗಿ ಈ ಒಂದು ಶ್ರೀಗಳ ಬಗ್ಗೆ ಕೊನೆಯದಾಗಿ ಇಷ್ಟ ಉರಿಲಿಂಗ ದೇವ ಅಂತ ಒಬ್ಬರು ವಚನಕಾರರು ಹನ್ನೆರಡನೇ ನೆನಪಿಗೆ ಬರುತ್ತೆ ಲೋಕದಂತೆ ಬಾರರು ಲೋಕದಂತೆ ಹಿರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಹಿಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ ಅಂದ್ರೆ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಜನ್ಮವನ್ನ ತಾಳ್ತಾರೆ ಒಂದಲ್ಲ ಒಂದು ದಿನ ಸಾವನ್ನ ಕೂಡ ಪಡೀತಾರೆ ಆದರೆ ಆ ಈ ಒಂದು ನಾವು ಹುಟ್ಟಿದಿನಿಂದ ಸಾವಿನವರೆಗೆ ಏನಾದರೂ ಒಂದು ಅವರು ಒಳ್ಳೆಯ ಕೆಲಸವನ್ನ ಮಾಡಿದರೆ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾಗ ಮಾತ್ರ ಅವರು ಸತ್ತ ನಂತರ ಕೂಡ ಬದುಕಿರ್ತಾರೆ ಹಾಗೆ ನಮ್ಮ ಈ ವಚನಕಾರರು ಹನ್ನೆರಡನೇ ಶತಮಾನದಲ್ಲಿದ್ದವರು ಈಗೂ ಕೂಡ ಈಗಲೂ ಕೂಡ ನಮ್ಮ ಮುಂದೆ ಜೀವಂತವಾಗಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ವಚನ ಸಾಹಿತ್ಯವೇ ಸಾಕ್ಷಿ ಸೊ ಅದೇ ರೀತಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ನಮ್ಮ ವಚನಕಾರರು ಏನು ಹೇಳ್ತಿದ್ರು ಅಂದರೆ ಸಮಾನತೆಗೆ ಬಹಳ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು ಯಾಕಂದರೆ ಅಲ್ಲಿ ಅನುಭವ ಮಂಟಪ ಅಂತ ನಾವು ಅಲ್ಲಿ ಹೇಗೆ ಇದು ಮಾಡ್ಕೊಂಡಿದ್ರು ಅಲ್ಲಿ ಎಲ್ಲ ಜಾತಿಯ ಜನರಿಗೆ ಒಂದು ಅಭಿಪ್ರಾಯವನ್ನು ಸೂಚಿಸೋದಕ್ಕೆ ಎಲ್ಲದ ಒಂದು ಸಮಾನತೆಯನ್ನು ಕೊಡ್ತಾ ಇದ್ರು ಎಲ್ಲ ವಚನಕಾರರಿಗೂ ಯಾವುದೇ ಜಾತಿ ಧರ್ಮ ಯಾವುದು ಇದನ್ನ ಇದನ್ನು ನೋಡ್ತಿರ್ಲಿಲ್ಲ ಲಿಂಗ ಭೇದ ಇರಲಿಲ್ಲ ಜಾತಿ ಭೇದ ಇರಲಿಲ್ಲ ಅದೇ ರೀತಿ ನಮ್ಮ ಒಂದು ಪೂಜ್ಯ ಶ್ರೀಗಳು ಕೂಡ ಸಮಾನತೆಗೆ ಬಹಳ ಪ್ರ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟರು ಅಂದ್ರೆ ಇಲ್ಲಿ ಯಾವ ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೆ ಅವರು ಸೀಮಿತವಾಗಿಬಿಟ್ಟಿದ್ರೆ ಇವತ್ತು ಜಗತ್ತು ಅವರನ್ನ ನಡೆದಾಡುವ ದೇವರು ಅಂತ ಕರೀತಿರಲಿಲ್ಲ ಯಾಕಂದ್ರೆ ಅವರು ಸಮಾನತೆಗೆ ಒಂದು ಯಾಕಂದ್ರೆ ಸಮಾನತೆ ಇದ್ದಾಗ ಮಾತ್ರ ಜಗತ್ತಿನಲ್ಲಿ ಒಂದು ಸಂತೋಷವಾಗಿ ಪ್ರಜೆಗಳು ಬದುಕಬಹುದು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಬ್ಬರನ್ನ ಗೌರವಿಸಿ ಒಂದು ಒಳ್ಳೆಯ ಒಂದು ಸತ್ಪ್ರಜೆಯಾಗಿ ಒಂದು ಸಂಸ್ಕಾರವಂತ ಜೀವನವನ್ನ ನಡೆಸಬೇಕಾದ್ರೆ ಒಬ್ಬರನ್ನ ಒಬ್ಬರು ಗೌರವಿಸ್ಬೇಕು ಸೊ ಈ ಒಂದು 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 ಒಳ್ಳೆಯ ಸಂಸ್ಕಾರವನ್ನು ಒಂದು ಕೊಟ್ಟವರು ನಮ್ಮ ಪೂಜೆ ಶ್ರೀಗಳು ಯಾಕೆಂದ್ರೆ ಅಲ್ಲಿ ಇರೋಂಥ ವಿದ್ಯಾರ್ಥಿಗಳು ಎಲ್ಲ ಧರ್ಮದವರು ಆಗಿದ್ದರಿಂದ ಎಲ್ಲರೂ ಒಗ್ಗಟ್ಟಿನಾಗಿ ಅಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾಗ ಸಮಾನತೆ ಬಂತು ಎಲ್ಲರಿಗೂ ನಾವೆಲ್ಲ ಒಂದೇ ನಾವೆಲ್ಲಾ ಭಾರತೀಯರು ಅನ್ನೋ ಒಂದು ಭಾವನೆಯನ್ನ ಮೂಡಿಸಿದಂತವ್ರು ನಮ್ಮ ಶ್ರೀಗಳು ಸಾಮಾನ್ಯವಾಗಿ ಎಲ್ಲಾ ಶಾಲೆಗಳಲ್ಲಿ ವಿದ್ಯೆಯನ್ನ ಎಲ್ಲರೂ ದಯಪಾಲಿಸ್ತಾರೆ ಆದ್ರೆ ವಿದ್ಯೆ ಜೊತೆಗೆ ಜ್ಞಾನವನ್ನ ಅರಿವನ್ನ ಮೂಡಿಸೋದಿದೆಯಲ್ಲ ಅದು ಬಹಳ ದೊಡ್ಡ ಕಾರ್ಯ ಯಾಕಂದ್ರೆ ಅವ್ರು ಹೇಳ್ತಿದ್ರಂತೆ ಅಲ್ಲಿ ಮಕ್ಕಳು ಬರ್ತಿದ್ದವ್ರಿಗೆ ನೋಡಿ ನೀವು ಹೆಚ್ಚು ಹಣವನ್ನ ನಿಮ್ಮ ತಂದೆ ತಾಯಿ ಹತ್ರ ಕೇಳಬೇಡಿ ಯಾಕಂದ್ರೆ ಅವ್ರು ಕಷ್ಟದಲ್ಲಿ ನಿಮ್ಮನ್ನ ಕಳ್ಸಿರ್ತಾರೆ ನಿಮ್ಗೆ ಏನೇ ಇದೆ ಬೇಕು ಅಂತಂದ್ರು ನಮ್ಮನ್ನ ಕೇಳಿ ಮಾಡಿ ಯಾರಿಗೂ ನಿಮ್ ತಂದೆ ತಾಯಿಗಳಿಗೆ ತೊಂದರೆ ಕೊಡಬೇಡಿ ಅಂದ್ರೆ ಅರಿವನ್ನ ಮೂಡಿಸ್ತಾ ಇದ್ರಂತೆ ನೀವು ಹೇಗೆ ಬದುಕಬೇಕು ನಿಮ್ ತಂದೆ ತಾಯಿಗಳನ್ನ ಹೇಗೆ ಕಾಣಬೇಕು ಮುಂದೆ ನೀವು ಎಂತ ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಈ ರೀತಿ ಒಳ್ಳೆಯ ಸಂಸ್ಕಾರವಂತ ವಿದ್ಯಾರ್ಥಿಗಳನ್ನ ರೂಪ ರೂಪಿಸೋದ್ರಲ್ಲಿ ನಮ್ಮ ಶ್ರೀಗಳು ಎತ್ತಿದ ಕೈ ಅಂತಾನೆ ಹೇಳ್ಬೋದು ಧನ್ಯವಾದ ಮೂವರು ಅತಿಥಿಗಳು ಆಗಮಿಸಿ ಶ್ರೀಗಳ ಬಗ್ಗೆ ಸಾಕಷ್ಟು ಮಾತುಕತೆ ನಾವು ಮಾತಾಡಿದ್ರೆ ನಿಜ ಹೇಳಿದಂಗೆ ಶ್ರೀಗಳ ಬಗ್ಗೆ ಮಾತನಾಡ್ತಿದ್ರೆ ದಿನಗಳು ಕೂಡ ಸಾಲೋದಿಲ್ಲ ಅದರಲ್ಲೂ ಕೂಡ ತಮ್ಮೆಲ್ಲರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಆಗಮಿಸಿ ಈ ಒಂದು ಆಪ್ ಆಗಿರ್ಬೋದು ಶ್ರೀಗಳಿಗೆ ವಿಶಿಷ್ಟವಾದಂತಹ ನಮನ ಕಾರ್ಯಕ್ಕೆ ಕೂಡ ಮುಂದಾಗಿದ್ದೀರಾ ಈ ಕಾರ್ಯ ಯಶಸ್ವಿ ಈ ಕಾರ್ಯ ಯಾವತ್ತೂ ಕೂಡ ಅಜರಾಮರ ಆಗಲಿ ಅಂತ ಕೂಡ ನಮ್ಮ ವಾಹಿನಿಗಳಿಂದ ನಿಮಗೆ ನಾವು ಶುಭಕಾಮನೆಗಳನ್ನು ತಿಳಿಸ್ತೀವಿ ಧನ್ಯವಾದ ಮೂವರ ಅತಿಥಿಗಳು ಪಾಲ್ಗೊಂಡು ವಿಚಾರದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರ್ಯ ಶ್ರೀಗಳೇ ನಿಮಗೂ ಕೂಡ ಧನ್ಯವಾದಗಳು ಎಸ್ ಒಟ್ಟಾರೆ ಹೇಳಬೇಕಂದ್ರೆ ನೋಡಿದ್ವಲ್ಲ ವೀಕ್ಷಕರೇ ನಿಜವಾಗೂ ಕೂಡ ನೂರ ಹನ್ನೊಂದು ವರ್ಷದ ಸಾರ್ಥಕ ಜೀವನವನ್ನು ಸಿದ್ಧಗಂಗೆಯ ಸಿದ್ಧ ಪುರುಷರಾಗಿದ್ದಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ನಡೆದಾಡುವ ದೇವರಂತೆ ಕೂಡ ನಮಗೆ ತೋರಿಸ್ಕೊಟ್ರು ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಇತರರಿಗೆ ಮಾದರಿಯಾಗಬೇಕು ಅನ್ನೋದನ್ನು ಕೂಡ ಸ್ವತಃ ಬಾಳಿ ತೋರಿಸಿದಂಥವರು ಶ್ರೀಗಳು ಅವರು ಹಾಕಿಕೊಟ್ಟಂತಹ ದಾರಿ ಅವರು ತೋರಿಸಿದಂತಹ ಮಾರ್ಗ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅನುಸರಿಸಬೇಕಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಏಪ್ರಿಲ್ ಒಂದಕ್ಕೆ ಶ್ರೀಗಳ ಒಂದು ನೂರ ಹನ್ನೆರಡನೇ ಜಯಂತ್ಯೋತ್ಸವ ದಿನ ಈ ಒಂದು ನೂತನ ಆ್ಯಪ್ ಕೂಡ ಲೋಕಾರ್ಪಣೆಗೊಳ್ಳಲಿದೆ ಸೊ ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಈ ಅವಕಾಶ ಇರುವಂಥದ್ದು ಶ್ರೀಗಳ ಜೊತೆ ಹಂಚಿಕೊಂಡಂಥ ವಿಶೇಷ ಕ್ಷಣಗಳನ್ನು ನೀವು ಕೂಡ ಕೂಡಿದಂಥ ಅಡ್ರೆಸ್ಗೆ ಕಳಿಸಿದರೆ ಅದು ಕೂಡ ಅಲ್ಲಿ ನಮೂದಿಸಲಾಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ನಾವು ಕಂಡಂತಹ ತ್ರಿವಿಧ ದಾಸೋಹಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವಾಗಿ ಮುಡಿಪನ್ನ ಇಟ್ಟಂಥ ಶ್ರೀಗಳಿಗೆ ನೂರ ಒಂದು ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾರೆ ಎಸ್ ಎಲ್ ಟಿವಿ ಸದಾ ನಿಮ್ಮೊಂದಿಗೆ you